హాయ్ ఫ్రెండ్స్ వెల్కమ్ టు క్లాసిక్ ఎడ్యుకేషన్ యూట్యూబ్ చాలా ఐఎమ్ రూపాక్ష సో నా ఇవన్నీ సెషన్ ఏం మాట్లాడే మొన్న ఫారెస్ట్ గార్డ్ పార్ట్ వన్ సూషన్ కొట్వి మెంటబిలిటీ ఇవత్తు పార్ట్ టూ సొల్యూషన్ కొట్వి సో ఫస్ట్ క్వశ్చన్ ఏనిదే నోడి ఫస్ట్ క్వశ్చన్ బ్బిట్ నిమే ఫైండ్ ద వ్యాల్ూ ఆఫ్ ట్వంటీ త్రీ ఇంటు ట్వంటీ త్రీ సెవెంటీ ప్లస్ సెవెంటీన్ ఇంటు సెవెంటీన్ ప్లస్ టు ఇంటు ట్వెంటీ త్రీ ఇంటు సెవెంటీన్ డివైడెడ్ బై ట్వెంటీ త్రీ ఇంటు ట్వంటీ త్రీ మైనస్ సెవెంటీన్ ఇంటు సెవెంటీన్ ಸೊ ಕನ್ನಡದಲ್ಲಿ ಒಂದು ಸರಿ ಕ್ವಶನ್ ಓದ್ತೀನಿ ನೋಡಿರಿ ಇಪ್ಪತ್ತ್ಮೂರು ಇಂಟು ಇಪ್ಪತ್ತ್ಮೂರು ಪ್ಲಸ್ ಹದಿನೇಳು ಇಂಟು ಹದಿನೇಳು ಪ್ಲಸ್ ಎರಡು ಇಂಟು ಇಪ್ಪತ್ತ್ಮೂರು ಇಂಟು ಹದಿನೇಳು ಡಿವೈಡೆಡ್ ಬೈ ಇಪ್ಪತ್ತ್ಮೂರು ಇಂಟು ಇಪ್ಪತ್ತ್ಮೂರು ಮೈನಸ್ ಹದಿನೇಳು ಇಂಟು ಹದಿನೇಳು ಇದರ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ ಇದರ ಮೌಲ್ಯವೆಷ್ಟು ಅಂತ ಕೇಳಿದ್ದಾರೆ ಸೊ ನೋಡಿರಿ ಈ ಥರ ಕ್ವಶನ್ಸಿಂದ ನಾವೇನು ಮಾಡ್ತೀವಿ ಅಂದರೆ ಈ ಥರ ಕ್ವಶನ್ಸ್ ಇದ್ದಾಗ ನಾನು ಟ್ವೆಂಟಿ ತ್ರೀನ ಎಕ್ಸ್ ಅಂತ ತೊಗೋತೀನಿ ಎಕ್ಸ್ ಈಕ್ವಲ್ ಟು ಟ್ವೆಂಟಿ ತ್ರೀ ಅಂತ ತಗೋತೀನಿ ವೈ ಈಕ್ವಲ್ ಟು ಸೆವೆಂಟೀನ್ ಅಂತ ತಗೋತೀನಿ

ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಆಗುತ್ತೆ ಸೊ ನೋಡಿರಿ ಇದು ಎಕ್ಸ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಟು ಎಕ್ಸ್ ವೈ ಇದೇನಿದೆ ಅಂದರೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇದೆ ಎ ಪ್ಲಸ್ ಬಿದು ಹೋಲ್ ಸ್ಕ್ವೇರ್ ಫಾರ್ಮುಲಾ ಗೊತ್ತಿದೆ ಅಲ್ಲಿ ನಿಮಗೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಟು ಎ ಬಿ ಸೊ ಅದೇ ಥರನಾಗಿ ಮೇಲ್ಗಡದೇನಿದೆಪ್ಪ ಅಂದರೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮ್ದಲ್ಲಿದೆ ಹಾಗಾಗಿ ನಾವು ಬರ್ಕೋತೀವಿ ಅಂದರೆ ಎಕ್ಸ್ ಪ್ಲಸ್ ವೈ ಹೋಲ್ ಸ್ಕ್ವೇರ್ ಅಂತ ಬರ್ಕೋತೀವಿ ಕೆಳಗಡೆದ್ದು ಕೆಳಗಡೆದ್ದು ನೋಡಿರಿ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ರೂಪ್ದೊಳಗಿದೆ ಇದು ನಾವು ಯಾವ ಥರ ಬರ್ಕೋಬೋದು ಅಂದರೆ ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಅಂತ ಬರ್ಕೋಬೋದು ಸೊ ನಾನೇನು ಮಾಡ್ತೀನಿ ಇಲ್ಲಿ ಎಕ್ಸ್ ಮೈನಸ್ ವೈ ಇಂಟು ಎಕ್ಸ್ ಪ್ಲಸ್ ವೈ ಅಂತ ಬರ್ಕೋತೀನಿ ಸೊ ನೋಡ್ರಿ ಈ ಒಂದು ಎಕ್ಸ್ ಪ್ಲಸ್ ವೈ ಈ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ ಸೊ ನಮಗಿಲ್ಲಿ ರಿಮೈನಿಂಗ್ ಏನು ಉಳಿಯತ್ತಪ್ಪ ಅಂದರೆ ಎಕ್ಸ್ ಪ್ಲಸ್ ವೈ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ವೈ ಉಳಿಯುತ್ತೆ ಸೊ ಎಕ್ಸ್ ಜಾಗದಲ್ಲಿ ಸ್ಟಪ್ಷೂಟ್ ಮಾಡೋಣ ಎಕ್ಸ್ ಅಂದರೆ ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ಪ್ಲಸ್ ವೈ ಅಂದರೆ ಅಷ್ಟಿದೆಯಪ್ಪ ಹದಿನೇಳು ಡಿವೈಡೆಡ್ ಬೈ ಇಪ್ಪತ್ತ್ಮೂರು ಮೈನಸ್ ಹದಿನೇಳು ಸೊ ಇಪ್ಪತ್ತ್ಮೂರು ಪ್ಲಸ್ ಹದಿನೇಳು ಮಾಡಿದ್ರೆ ಎಷ್ಟು ಬರುತ್ತೆ ನಿಮಗೆ ನಲವತ್ತು ಬರುತ್ತೆ ಅದೇ ಥರನಾಗ ಇಪ್ಪತ್ತ್ಮೂರು ಮೈನಸ್ ಹದಿನೇಳು ಮಾಡಿದ್ರೆ ಆರು ಬರುತ್ತೆ ಸೊ ನೋಡಿರಿ ಎರಡು ಇಪ್ಪತ್ಲೇ ಎರಡು ಮೂರಲೇ ಉತ್ತರ ಏನಾಗುತ್ತಪ್ಪ ಅಂದರೆ ಟ್ವೆಂಟಿ ಡಿವೈಡೆಡ್ ಬೈ ತ್ರೀ ಆಗುತ್ತೆ ಸೊ ಆಪ್ಷನ್ ನಂಬರ್ ಡಿ ಆಗುತ್ತೆ ಸೊ ನೋಡಿರಿ ನಿಮಗೆ ಎಕ್ಸಾಮಿನೇಷನಲ್ಲಿ ಈ ಥರ ಕ್ವೆಶನ್ಸ್ ಕೊಟ್ಟಾಗ ಇಂದು ಇಂಥ ಒಂದು ನಾಲ್ಕೈದು ಪ್ರಾಬ್ಲಮ್ ನಿಮ್ಗೆ ಸಾಲ್ವ್ ಮಾಡಿಬಿಟ್ಟಿದ್ರೆ ಗೊತ್ತಾಗ್ಬಿಡುತ್ತೆ ನೀವು ಎಂಟೈರ್ ಕ್ಯಾಲ್ಕುಲೇಷನ್ ಮಾಡ್ತಾ ಕೂತ್ರೆ ತುಂಬ ಸಮಯ ತೊಗುತ್ತೆ ಅದನ್ನೇ ನೀವು ಫಾರ್ಮುಲಾ ಯೂಸ್ ಮಾಡಿದ್ರೆ ಎಷ್ಟು ಈಸಿಯಾಗಿ ಸಾಲ್ವ್ ಆಗುತ್ತೆ ನೋಡಿರಿ ಸೊ ಉಲ್ ಇಲ್ಲಿ ಉತ್ತರ ಬಂದ್ಬಿಟ್ಟು ಇಪ್ಪತ್ತು ಬೈ ತ್ರೀ ಆಪ್ಷನ್ ನಂಬರ್ ಡಿ ಆಗುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ನೆಕ್ಸ್ಟ್ ಕ್ವಶನ್ ಏನಿದೆ ಎ ಆ್ಯಂಡ್ ಬಿ ಕ್ಯಾನ್ ಡೂ ಅ ಪೀಸ್ ಆಫ್ ವರ್ಕ್ ಇನ್ ಫಿಫ್ಟೀನ್ ಆ್ಯಂಡ್ ಏಯ್ಟೀನ್ ಡೇಸ್ ರೆಸ್ಪೆಕ್ಟಿವ್ಲಿ ಎ ವರ್ಕ್ ಆಟ್ ಇಟ್ ಫಾರ್ ಟೆನ್ ಡೇಸ್ ಆ್ಯಂಡ್ ದೆನ್ ಬಿ ಫಿನಿಶ್ ದ ರಿಮೈನಿಂಗ್ ವರ್ಕ್ ಫೈಂಡ್ ದ ಟೈಮ್ ಟೇಕನ್ ಬೈ ದ ಬಿ ಟು ಫಿನಿಶ್ ದ ರಿಮೈನಿಂಗ್ ವರ್ಕ್ ಇದನ್ನೇ ಕನ್ನಡದಲ್ಲಿ ಹೇಳ್ತೀನಿ ನೋಡಿರಿ ಎ ಮತ್ತು ಬಿ ಒಂದು ಕೆಲಸವನ್ನು ಹದಿನೈದು ಮತ್ತು ಹದಿನೆಂಟು ದಿನಗಳಲ್ಲಿ ಕ್ರಮವಾಗಿ ಮುಗಿಸುತ್ತಾರೆ ಎ ಹದಿನೆಂಟು ದಿನಗಳವರೆಗೆ ಕೆಲಸ ಮಾಡಿದ ನಂತರ ಉಳಿ ಬಿ ಉಳಿದ ಕೆಲಸವನ್ನು ಮುಗಿಸಿದನು ಉಳಿದ ಕೆಲಸವನ್ನು ಮುಗಿಸಲು ಬಿಗೆ ಬೇಕಾದ ದಿನಗಳೆಷ್ಟು ಅಂತ ಕೇಳಿದರೆ ಸೊ ನೋಡಿರಿ ಇಲ್ಲೇನು ಕೇಳಿದರೆ ಬಿಗೆ ಎಷ್ಟು ಟೈಮ್ ಬೇಕಪ್ಪ ಟೆನ್ ಡೇಸ್ ಎ ವರ್ಕ್ ಆದಮೇಲೆ ಉ ಉಳಿದಂಥ ವರ್ಕ್ನ ಕಂಪ್ಲೀಟ್ ಮಾಡೋಕ್ಕೆ ಬಿ ಎಷ್ಟು ಟೈಮ್ ತೊಗೊಂಡ ಅಥವಾ ಎಷ್ಟು ದಿನಗಳು ತೊಗೊಂಡ ಅಂತ ಕೇಳಿದ್ದಾರೆ ಸೊ ನೋಡಿರಿ ಫಸ್ಟ್ ಏನು ಕೊಟ್ಟಿದ್ದಾರೆ ಏ ಒಂದು ಕೆಲಸ ಎಷ್ಟು ದಿನದಲ್ಲಿ ಮಾಡ್ತಾನೆ ಅಂತ ಕೊಟ್ಟಿದ್ದಾರೆ ಫಿಫ್ಟೀನ್ ಡೇಸಲ್ಲಿ ಅಂತ ಕೊಟ್ಟಿದ್ದಾರೆ ಅದೇ ಥರನಿಗೆ ಬಿ ಎಷ್ಟು ದಿನದಲ್ಲಿ ಮಾಡ್ತಾರಪ್ಪ ಏಯ್ಟೀನ್ ಡೇಸಲ್ಲಿ ಮಾಡ್ತಾರೆ ಸೊ ಇದೇನು ಕೆಲಸ ಮಾಡುವಂಥ ದಿನಗಳಾಯಿತು ಬಟ್ ಎಷ್ಟು ಕೆಲಸ ಇದೆ ಅಂತ ಗೊತ್ತಿಲ್ಲ ಸೊ ಅದಕ್ಕೆ ನಾವು ಏನು ಮಾಡ್ತೀವಿ ಅಂದರೆ ಎಲ್ ಸಿ ಎಮ್ ತೊಗೋತೀವಿ ಯಾವುದು ಫಿಫ್ಟೀನ್ ಮತ್ತು ಟಿ ಎಮ್ ಏಯ್ಟೀನ್ದು ಹದಿನೈದು ಮತ್ತು ಹದಿನೆಂಟರದ್ದು ಎಲ್ ಸಿ ಎಮ್ ಏನಾಗುತ್ತೆ ನೋಡಿರಿ ಐದು ಮೂರಲೇ ಹದಿನೈದು ಆರು ಮೂರಲೇ ಹದಿನೆಂಟು ಸೊ ಕಾಮನ್ ಫ್ಯಾಕ್ಟ್ರಿ ಏನಿದೆಪ್ಪ ಮೂರಿದೆ ಸೊ ಉಳಿದಿದ್ದೇನು ಮೂರು ಇಂಟು ಐದು ಇಂಟು ಆರು ಮೂರೈದಲೇ ಹದಿನೈದು ಹದಿನೈದು ಆರಲೆ ತೊಂಬತ್ತು ಸೊ ನಾವು ವರ್ಕ್ನ ಏನು ಮಾಡೋಣ ಟೋಟಲ್ ವರ್ಕ್ನ ನೈಂಟಿ ಯೂನಿಟ್ಸ್ ಅಂತ ಕನ್ಸಿಡ್ರ್ ಮಾಡೋಣ ಸೊ ಇವಾಗ ನೋಡ್ರಿ ವರ್ಕ್ ನೈಂಟಿ ಯೂನಿಟ್ಸ್ ಆದರೆ ಎ ಒಂದು ದಿನಕ್ಕೆ ಎಷ್ಟು ಕೆಲಸ ಮಾಡ್ತಾನೆ ನೈಂಟಿ ಯೂನಿಟ್ಸ್ ಡಿವೈಡೆಡ್ ಬೈ ಫಿಫ್ಟೀನ್ ಡೇಸ್ ಸೊ ಎ ಒಂದು ದಿನಕ್ಕೆ ಎಷ್ಟು ಮಾಡ್ತಾನೆ ಅಂದರೆ ಟೋಟಲ್ ವರ್ಕ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಡೇಸ್ ಮಾಡಿದ್ರೆ ಅವ್ನಿಗೆ ಒಂದು ದಿನಕ್ಕೆ ಎಷ್ಟು ಮಾಡ್ತಾನೆ ಅಂತ ಗೊತ್ತಾಗುತ್ತೆ ಹದಿನೈದು ಒಂದ್ಲೇ ಹದಿನೈದು ಆರಲೆ ಏ ಒಂದು ದಿನಕ್ಕೆ ಎಷ್ಟು ಯೂನಿಟ್ಸ್ ಮಾಡ್ತಾನಪ್ಪ ಅಂದರೆ ಸಿಕ್ಸ್ ಯೂನಿಟ್ಸ್ ಮಾಡ್ತಾನೆ ಅದೇ ಥರನಾಗಿ ಬಿ ಒಂದು ದಿನಕ್ಕೆ ಎಷ್ಟು ಮಾಡ್ತಾನೆ ನೋಡಿರಿ ಟೋಟಲ್ ವರ್ಕ್ ಎಷ್ಟಿದೆ ನೈಂಟಿ ಇದೆ ಡಿವೈಡೆಡ್ ಬೈ ನಂಬರ್ ಆಫ್ ಡೇಸ್ ಏಯ್ಟೀನ್ ಇದೆ ಹದಿನೆಂಟು ಒಂದಲೇ ಹದಿನೆಂಟೈದಲೇ ಸೊ ಒಂದು ದಿನಕ್ಕೆ ಎಷ್ಟು ಯೂನಿಟ್ ಮಾಡ್ತಾನೆ ಐದು ಯೂನಿಟ್ ಮಾಡ್ತಾನೆ ಸೊ ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಎ ಆ ಕೆಲಸನ ಹತ್ತು ದಿನದವರೆಗೂ ಮಾಡ್ತಾನೆ ಅಂತ ಕೊಟ್ಟಿದ್ದಾರೆ ಸೊ ಎ ಹತ್ತು ದಿನದವರೆಗೂ ಮಾಡಿದರೆ ಎಷ್ಟು ಯೂನಿಟ್ ಮಾಡ್ತಾನಪ್ಪ ಒಂದು ದಿನಕ್ಕೆ ಆರು ಯೂನಿಟ್ ಮಾಡಿದರೆ ಹತ್ತು ದಿನಕ್ಕೆ ಅವನು ಎಷ್ಟು ಯೂನಿಟ್ಸ್ ಮಾಡ್ತಾನೆ ಸಿಕ್ಸ್ಟಿ ಯೂನಿಟ್ಸ್ ಮಾಡ್ತಾನೆ ಸೊ ಉಳಿದಿದ್ದ ರಿಮೈನಿಂಗ್ ವರ್ಕ್ ಏನು ನೈಂಟಿ ಒಳಗೆ ಸಿಕ್ಸ್ಟಿ ಕಳೆದ್ರೆ ನಿಮಗೆ ಉಳಿಯೋದು ಎಷ್ಟಪ್ಪ ಮೂವತ್ತು ಯೂನಿಟ್ಸ್ ಅಂದರೆ ತರ್ಟಿ ಯೂನಿಟ್ಸ್ ಉಳಿತು ಈ ತರ್ಟಿ ಯೂನಿಟ್ಸ್ ಕೆಲಸ ಮಾಡೋಕ್ಕೆ ಬಿ ಎಷ್ಟು ಟೈಮ್ ತೊಗೋತಾನೆ ಅಂತ ಕೇಳಿದ್ದಾರೆ ಸೊ ನೋಡಿರಿ ಬಿ ಒಂದು ದಿನಕ್ಕೆ ಐದು ಯೂನಿಟ್ನ ಮಾಡ್ತಾನೆ ಸೊ ತರ್ಟಿ ಯೂನಿಟ್ ಮಾಡೋಕ್ಕೆ ಅವ್ನಿಗೆ ಟೈಮ್ ಎಷ್ಟು ಬೇಕಾಗತ್ತಂದ್ರೆ ತರ್ಟಿ ಡಿವೈಡೆಡ್ ಬೈ ಫೈವ್ ಮಾಡಿರಿ ಐದು ಒಂದಲೇ ಐದು ಆರ್ಲೆ ಸೊ ಸಿಕ್ಸ್ ಡೇಸ್ ಬೇಕಾಗುತ್ತೆ ಅವನಿಗೆ ಸೊ ಇಲ್ಲಿ ಉತ್ತರ ಏನಾಗುತ್ತೆ ಅಂದರೆ ಆಪ್ಷನ್ ನಂಬರ್ ಬಿ ಆಗುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ ಟ್ವೆಂಟಿ ಫೈವ್ ಪರ್ಸೆಂಟ್ ಆಫ್ ಸೆವೆಂಟಿ ಫೈವ್ ಪರ್ಸೆಂಟ್ ಆಫ್ ಏಟಿ ಈಸ್ ಅಂತ ಕೇಳಿದರೆ ಎಂಬತ್ತರ ಎಪ್ ಬ್ರಾಕೆಟ್ ಎಪ್ಪತ್ತೈದರ ಇಪ್ಪತ್ತೈದು ಪರ್ಸೆಂಟ್ ಪರ್ಸೆಂಟ್ ಎಷ್ಟು ಅಂತ ಕೇಳಿದ್ದಾರೆ ಸೊ ನಾವು ಇದನ್ನು ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಹೋಗೋಣ ಫಸ್ಟ್ ಏನು ಮಾಡೋಣ ಬ್ರಾಕೆಟ್ ಒಳಗೆ ಇರೋದು ಮಾಡೋಣ ಬಾಡೋ ಮಸ್ರೂಲ್ ಪ್ರಕಾರ ಸೊ ಫಸ್ಟು ಬ್ರಾಕೆಟ್ ಬ್ರಾಕೆಟ್ ಮಾಡೋಣ ನೋಡ್ರಿ ಟ್ವೆಂಟಿ ಫೈವ್ ಪರ್ಸೆಂಟ್ ಎಷ್ಟಾಗುತ್ತೆ ಟ್ವೆಂಟಿ ಫೈವ್ ಡಿವೈಡೆಡ್ ಬೈ ಹಂಡ್ರೆಡ್ ಇಂಟು ಸೆವೆಂಟಿ ಫೈ ಹೋಲ್ ಪರ್ಸೆಂಟ್ ಏಯ್ಟಿ ಆಗುತ್ತೆ ಸೊ ನೋಡ್ರಿ ಇಪ್ಪತ್ತೈದು ಒಂದಲೆ ಇಪ್ಪತ್ತೈದು ನಾಲ್ಕಲೆ ಎಪ್ಪತ್ತೈದು ಡಿವೈಡೆಡ್ ಬೈ ನಾಲ್ಕು ಕುಳಿತು ಇದು ಫರ್ದರ್ ಡಿವೈಡ್ ಆಗೋಲ್ಲ ಸವೆಂಟಿ ಫೈವ್ ಬೈ ಫೋರ್ ಪರ್ಸೆಂಟೇಜ್ ಇಂಟು ಏಯ್ಟಿ ಸೊ ಇಲ್ಲಿ ಪರ್ಸೆಂಟೇಜ್ ಇದೆ ಮತ್ತೇನಾಗತ್ತಪ್ಪ ಅಂದರೆ ಎಪ್ಪತ್ತೈದು ಡಿವೈಡೆಡ್ ಬೈ ಫೋರ್ ಇಂಟು ಒನ್ ಬೈ ಹಂಡ್ರೆಡ್ ಇದೆ ಯಾಕಂದರೆ ಪರ್ಸೆಂಟೇಜ್ ಇದೆ ಅಲ್ಲ ಇಂಟು ಏನಾಗುತ್ತಪ್ಪ ಅಂದರೆ ಇಂಟು ಏಯ್ಟಿ ಆಗುತ್ತೆ ಸೊ ನೋಡಿರಿ ಎಪ್ಪತ್ತೈದು ಮೂರಲೆ ಎಪ್ಪತ್ತೈದು ನಾಲ್ಕಲೇ ನಾಲ್ಕು ಒಂದ್ಲೆ ನಾಲ್ಕು ಇಪ್ಪತ್ತಲೆ ನಾಲ್ಕು ಒಂದ್ಲೇ ನಾಲ್ಕೈಲೇ ಸೊ ಟೋಟಲ್ ಎಷ್ಟು ಹೊಳಿತಪ್ಪ ಮೂರೈಲೆ ಹದಿನೈದು ಉತ್ತರ ಏನಾಗುತ್ತೆ ಅಂದರೆ ಫಿಫ್ಟೀನ್ ಆಗುತ್ತೆ ಆಪ್ಷನ್ ನಂಬರ್ ಎ ಆಗುತ್ತೆ ಸೊ ಈ ಥರ ಕ್ವಶನ್ಸ್ ಇದ್ದಾಗ ಸ್ಟೆಪ್ ಬೈ ಸ್ಟೆಪ್ ಸ್ಟಾರ್ಟ್ ಮಾಡಿರಿ ನಿಮಗೆ ಫಸ್ಟ್ ಇಲ್ಲಿಂದ ಸ್ಟಾರ್ಟ್ ಮಾಡಿ ಇಲ್ಲಿಗೆ ಎಂಡ್ ಮಾಡಿದರೆ ನಿಮಗೆ ಅಕ್ಯುರೇಟ್ ಆನ್ಸರ್ ಬರುತ್ತೆ ಇಲ್ಲಿ ಉತ್ತರ ಏನಾಗುತ್ತಪ್ಪ ಅಂದರೆ ಫಿಫ್ಟೀನ್ ಆಗುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ಇನ್ ಈಚ್ ಆಫ್ ದ ಫಾಲೋವಿಂಗ್ ದ ಮೇಜರ್ ಆಫ್ ತ್ರೀ ಆ್ಯಂಗಲ್ಸ್ ಆರ್ ಗಿವನ್ ಇನ್ ವಿಚ್ ಕೇಸ್ ದ ಆ್ಯಂಗಲ್ಸ್ ಕ್ಯಾನ್ ಪಾಸಿಬಲಿ ದೋಸ್ ಆಫ್ ಟ್ರಯ್ಯಾಂಗಲ್ ಸೊ ಕನ್ನಡದಲ್ಲಿ ಈ ಕ್ವೆಶನ್ ನೋಡೋಣ ಕನ್ನಡದಲ್ಲಿ ಏನು ಹೇಳಿದ್ದಾರೆ ಅಂದರೆ ಕೆಳಗಿನ ಪ್ರತಿಯೊಂದು ಆಯ್ಕೆಯಲ್ಲಿ ಮೂರು ಕೋಣಗಳ ಅಳತೆಯನ್ನು ನೀಡಲಾಗಿದೆ ಒಂದು ತ್ರಿಕೋಣದ ಕೋ ತ್ರಿಕೋಣದ ಕೋಣಗಳನ್ನು ಸಾಧಿಸುವ ನಿದರ್ಶನ ಯಾವುದು ಅಂತ ಕೇಳಿದ್ದಾರೆ ಸೊ ನೋಡಿರಿ ಇಲ್ಲಿ ಮೂರು ಆ್ಯಂಗಲ್ಸ್ ಕೊಟ್ಟಿದ್ದಾರೆ ಈ ಮೂರು ಆ್ಯಂಗಲ್ಸನ್ನು ಕೂಡಿಸಿದರೆ ಟ್ರಯಾಂಗಲ್ ಆಗ್ ನಮ್ಗೆ ಟ್ರಯಾಂಗಲ್ ಆಗುವಂಥದ್ದು ಯಾವುದು ಅಂತ ಕೇಳಿದ್ದಾರೆ ಸೊ ನೋಡಿರಿ ನಮಗೆ ಗೊತ್ತಿದೆ ಕೋಣಗಳ ಮೊತ್ತ ಎಷ್ಟಾಗುತ್ತಪ್ಪ ಅಂತೇಳಿ ಕೋಣಗಳ ಒಟ್ಟು ಮೊತ್ತ ಅಂದರೆ ನೂರ ಎಂಬತ್ತು ಡಿಗ್ರಿ ಆಗುತ್ತೆ ಸೊ ಟೋಟಲ್ ಟೋಟಲ್ ಸಮ್ ಆಫ್ ಆಲ್ ಆ್ಯಂಗಲ್ಸ್ ಅಂದರೆ ಆಲ್ ಇಂಟರ್ನಲ್ಸ್ ಆ್ಯಂಗಲ್ಸ್ ಒನ್ ಏಯ್ಟಿ ಡಿಗ್ರಿ ಆಗುತ್ತೆ ಸೊ ನೋಡಿರಿ ಇದರಲ್ಲಿ ಯಾವುದು ಒನ್ ಏಯ್ಟಿ ಡಿಗ್ರಿ ಆಗುತ್ತಲ್ಲ ಅದು ಏನಾಗುತ್ತೆ ಅಂದರೆ ತ್ರಿಕೋಣ ಅಥವಾ ತ್ರಿಭುಜ ಆಗುತ್ತೆ ಟ್ರಯಾಂಗಲ್ ಆಗುತ್ತೆ ಸೊ ಫಸ್ಟ್ ನಾವೇನು ಮಾಡೋಣ ಅಂದರೆ ಯುನಿಟ್ ಡಿಸಿಟಿಂದ ಸ್ಟಾರ್ಟ್ ಮಾಡೋಣ ಯುನಿಟ್ ಡಿಸಿಟ್ ಅಂದರೆ ಲಾಸ್ಟ್ ಇರುವಂಥ ಸಂಖ್ಯೆ ಸೊ ಲಾಸ್ಟ್ ಇರುವಂಥ ಎಲ್ಲ ಸಂಖ್ಯೆಯೂ ಕುಡಿಸಿದ್ರೆ ಯಾವ್ದು ಜೀರೋ ಬರುತ್ತೆ ಅಂತ ನೋಡೋಣ ಅವಾಗ ನಮ್ಮದು ಕರೆಕ್ಟ್ ಆನ್ಸರ್ ಬರುತ್ತೆ ನೋಡಿರಿ ಫಸ್ಟ್ ಕ್ವೆಶನಿಂದ ಸ್ಟಾರ್ಟ್ ಮಾಡೋಣ ಒಂಬತ್ತು ಪ್ಲಸ್ ಎರಡು ಹನ್ನೊಂದು ಹನ್ನೊಂದು ಪ್ಲಸ್ ಒಂದು ಹನ್ನೆರಡು ಲಾಸ್ಟ್ ಎರಡು ಉಳಿತು ಸೊ ಝೀರೋ ಆಗಲಿಲ್ಲ ಈ ಆಪ್ಷನ್ ಆಗೋಲ್ಲ ನೆಕ್ಸ್ಟ್ ಆಪ್ಷನ್ ನೋಡಿರಿ ನಲ್ವತ್ತೈದು ಪ್ಲಸ್ ಒಂದು ಸಾರಿ ಐದು ಪ್ಲಸ್ ಒಂದು ಆರು ಆರು ಪ್ಲಸ್ ಮೂರು ಒಂಬತ್ತು ಒಂಬತ್ತು ಇದು ಕೂಡ ಆಗಲ್ಲ ಯಾಕಂದರೆ ಲಾಸ್ಟಿಗೆ ಝೀರೋ ಬೇಕು ನಮಗೆ ಸೊ ನೋಡಿರಿ ಮೂವತ್ತು ಪ್ಲಸ್ ಸಾರಿ ಝೀರೋ ಪ್ಲಸ್ ಐದು 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 ಪ್ಲಸ್ ಸೊನ್ನೆ ಐದು ಸೊ ಏನಿಟ್ ಡಿಜಿಟಲ್ಲಿ ಸೊನ್ನೆ ಬರಲಿಲ್ಲ ಇದು ಕೂಡ ಆಗೋಲ್ಲ ಲಾಸ್ಟಲ್ಲಿ ಹಾಗೇ ಆಗುತ್ತೆ ನೋಡಿರಿ ಮೂವತ್ತಾರು ಇದು ಅರವತ್ತ್ಮೂರು ಆಗಬೇಕು ಅರವತ್ತು ಸೊ ಇಲ್ಲಿ ನೋಡಿರಿ ಮೂರು ಪ್ಲಸ್ ಏಳು ಹತ್ತು ಹತ್ತು ಪ್ಲಸ್ ಸೊನ್ನೆ ಸೊನ್ನೆ ಸೊ ಎಷ್ಟಾಯ್ತಪ್ಪ ಝೀರೋ ಆಯಿತು ಹಾಗಾಗಿ ಈ ಆಪ್ಷನ್ ಆಗುತ್ತೆ ಸೊ ಇಲ್ಲಿ ಆಪ್ಷನಲ್ಲಿ ಡಿ ಟಿ ಪಿ ಮಿಸ್ಟೇಕ್ ಆಗಿದೆ ಸಿಕ್ಸ್ಟಿ ತ್ರೀ ಆಗಬೇಕು ತರ್ಟಿ ಸಿಕ್ಸ್ ಆಗಿದೆ ಸೊ ನೋಡಿರಿ ನೀವು ಕ್ವಶನನ್ನು ಸಾಲ್ವ್ ಮಾಡ್ಬೇಕಾರೆ ಎಕ್ಸಾಮಿನೇಷನಲ್ಲಿದ್ದಾಗ ಸೊ ಎಲ್ಲ ಆ್ಯಂಗಲ್ಸ್ನೂ ಆ್ಯಡ್ ಮಾಡ್ತಾ ಕೂಡ್ಬೇಡ್ರಿ ಸೊ ನೀವೆಲ್ಲ ಆ್ಯಂಗಲ್ಸ್ನೂ ಆ್ಯಡ್ ಮಾಡ್ತಾ ಕೂತ್ರೆ ನಿಮಗೆ ಆನ್ಸರ್ ಬರುತ್ತೆ ಬಟ್ ಡಿಸೈರ್ಡ್ ಆನ್ಸರ್ ಬರೋಕ್ಕೆ ತುಂಬ ಟೈಮ್ ಬೇಕಾಗುತ್ತೆ ಸೊ ಅದೇ ನೀವು ಏನಾದರೂ ಬರೀ ಯೂನಿಟ್ ಡಿಜಿಟ್ನ ಆ್ಯಡ್ ಮಾಡಕ್ಕೆ ಆ್ಯಡ್ ಮಾಡ್ತಾ ಹೋದರೆ ನಿಮಗೆ ಅಕ್ಯುರೇಟ್ ಆನ್ಸರ್ ಸಿಕ್ಬಿಡುತ್ತೆ ಇಲ್ಲಿ ನೋಡಿರಿ ಸೆವೆನ್ ಪ್ಲಸ್ ತ್ರೀ ಮಾಡಿದರೆ ಸೊನ್ನೆ ಬರುತ್ತೆ ಸೊನ್ನೆ ಪ್ಲಸ್ ಸೊನ್ನೆ ಸೊನ್ನೆ ಬರುತ್ತೆ ಇನ್ನು ಮೂರು ಆಪ್ಷನಲ್ಲಿ ಎಲ್ಲಿ ಸೊನ್ನೆ ಬರೋಲ್ಲ ಹಾಗಾಗಿ ಇವು ಯಾವುದು ಇಂಟರ್ನ್ ಇಂಟರ್ನಲ್ ಆ್ಯಂಗಲ್ಸ್ ಒನ್ ಏಯ್ಟಿ ಆಗೋಲ್ಲ ಇವಾಗ ನೋಡಿರಿ ಸಿಕ್ಸ್ಟಿ ತ್ರೀ ಪ್ಲಸ್ ತರ್ಟಿ ಸೆವೆನ್ ಮಾಡಿದರೆ ಅಷ್ಟಾಗುತ್ತೆ ನೋಡಿರಿ ಏಳು ಮೂರು ಹತ್ತು ಕೈಲ ಬಂತು ಒಂದು ಆರು ನಾಲ್ಕು ಹತ್ತು ಪ್ಲಸ್ ಏಟಿ ಮಾಡಿದರೆ ಒನ್ ಏಯ್ಟಿ ಬಂತು ಸೊ ಹಾಗಾಗಿ ಎಕ್ಸಾಮಿನೇಷನಲ್ಲಿ ಯಾವ ಯಾವಾಗಲೂ ಟೈಮ್ ಉಳಿಸೋಕ್ಕೆ ಟ್ರೈ ಮಾಡಿರಿ ಯಾಕಂದರೆ ನೆಕ್ಸ್ಟ್ ಕ್ವಶನ್ಸ್ ಅಟೆಂಡ್ ಮಾಡೋಕ್ಕೂ ನಿಮಗೆ ತುಂಬ ಈಸಿ ಆಗುತ್ತೆ ಸೊ ಇಲ್ಲಿ ಉತ್ತರ ಏನಾಗುತ್ತೆ ಅಂದರೆ ಆಪ್ಷನ್ ನಂಬರ್ ಡಿ ಆಗುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ಟು ಎಸ್ ಎಲ್ಸ್ ಎ ಆ್ಯಂಡ್ ಬಿ ಕಂಟೈನರ್ ಮಿಲ್ಕ್ ಆ್ಯಂಡ್ ವಾಟರ್ ಇನ್ ದ ರೇಷೋ ಆಫ್ ಸೆವೆನ್ ಇಸ್ ಟು ಒನ್ ಆ್ಯಂಡ್ ನೈನ್ ಇಸ್ ಸೆವೆನ್ ರೆಸ್ಪೆಕ್ಟಿವ್ಲಿ ಫೈನ್ ದ ರೇಷೋ ಇನ್ ವಿಚ್ ದ ಮಿಕ್ಸರ್ ಮಸ್ಟ್ ಬಿ ಟೇಕನ್ ಫ್ರಮ್ ದ ಟೂ ವೆಷಲ್ಸ್ ದ ರಿಸಲ್ಟೆಂಟ್ ಮಿಕ್ಸರ್ ಇನ್ ದ ರೇಷೋ ಆಫ್ ಟು ಇಸ್ ಒನ್ ಅಂತ ಕೇಳಿದರೆ ಸೊ ಕನ್ನಡದಲ್ಲಿ ಓದ್ತೀನಿ ನೋಡ್ರಿ ಎ ಮತ್ತು ಬಿ ಎರಡು ಪಾತ್ರೆಗಳಲ್ಲಿ ಹಾಲು ಮತ್ತು ನೀರನ್ನು ಕ್ರಮವಾಗಿ ಏಳು ಮತ್ತು ಒಂದು ಒಂಬತ್ತು ಮತ್ತು ಏಳು ಪ್ರಮಾಣದಲ್ಲಿದೆ ನಮಗೆ ಟು ಇಸ್ಟು ಒನ್ ಪ್ರಮಾಣದ ಪರಿಣಾಮಕ ಮಿಶ್ರಣ ಬೇಕಾದರೆ ಎರಡು ಪಾತ್ರೆಗಳಿಂದ ತೆಗೆಯಬಾದ ತೆಗೆಯಬೇಕಾದ ಮಿಶ್ರಣಗಳ ಪ್ರಮಾಣ ಎಷ್ಟು ಅಂತ ಕೇಳಿದರೆ ಸೊ ನೋಡಿರಿ ಒಂದು ವೆಸಾಲಲ್ಲಿ ಎಷ್ಟಿದೆಯಪ್ಪ ಮಿಲ್ಕ್ ಅಂದರೆ ಸೆವೆನ್ ಇಷ್ಟು ಒನ್ ಇದೆ ಇನ್ನೊಂದು ವೆಸಾಲಲ್ಲಿ ನೈನ್ ಇಷ್ಟು ಸೆವೆನ್ ಇದೆ ಸೊ ನಮಗೆ ಡಿಸಾಲ್ಟ್ ರಿಸಲ್ಟ್ ಎಷ್ಟು ಬೇಕು ಟು ಇಷ್ಟು ಒನ್ ಬೇಕು ಸೊ ನಾವೇನು ಮಾಡೋಣ ಫಸ್ಟ್ ಒನ್ ಇಷ್ಟು ಒನ್ ತೊಗೊಳ್ಳೋಣ ಎರಡರಿಂದನು ಸೊ ನೋಡ್ರಿ ಒನ್ ಇಷ್ಟು ಒನ್ ಅಂದರೆ ಇಲ್ಲಿ ಏಳು ಲೀಟ್ರ್ ಇದೆ ಅಂತ ಕನ್ಸಿಡರ್ ಮಾಡೋಣ ಇಲ್ಲಿ ಒಂದು ಲೀಟ್ರ್ ಅಂತಿದೆ ಅಂತ ಕನ್ಸಿಡರ್ ಮಾಡೋಣ ಇಲ್ಲಿ ನೈನ್ ಲೀಟ್ರ್ ಇದೆ ಇಲ್ಲಿ ಸೆವೆನ್ ಲೀಟ್ರ್ ಸೊ ಈ ಕಡೆಯಿಂದ ಏಳು ಲೀಟ್ರ್ ತೊಗೊಂಡ್ವಿ ಹಾಲನ್ನ ಆ ಕಡೆಯಿಂದ ಕೂಡ ನಾವೇನು ಮಾಡ್ತೀವಿ ಅಂದರೆ ಒಂಬತ್ತು ಲೀಟ್ರ್ ತೊಗೋತೀವಿ ಸೊ ನೀರು ಏನಾಗತ್ತಪ್ಪ ಅಂದರೆ ಇಲ್ಲಿ ಒಂದು ಲೀಟ್ರ್ ಬರುತ್ತೆ ಅಲ್ಲಿ ಎಷ್ಟು ಬರುತ್ತೆ ಏಳು ಲೀಟ್ರ್ ಬರುತ್ತೆ ಸೊ ನೋಡಿರಿ ಒಂಬತ್ತು ಪ್ಲಸ್ ಏಳು ಎಷ್ಟಾಯಿತು ಹದಿನಾರು ಆಯಿತು ಏಳು ಪ್ಲಸ್ ಒಂದು ಎಷ್ಟಾಯಿತು ಎಂಟಾಯಿತು ಸೊ ರೇಷಿಯೋ ಎಷ್ಟಾಗುತ್ತಪ್ಪ ಅಂದರೆ ಟೂ ಇಷ್ಟು ಒನ್ ಆಗುತ್ತೆ ಸೊ ಆಪ್ಷನ್ ನಂಬರ್ ಒನ್ ಕರೆಕ್ಟ್ ಆಗುತ್ತೆ ಸೊ ಬೇರೆ ಆಪ್ಷನ್ ಈ ಟ್ರೈ ಮಾಡಿರಿ ಟು ಇಷ್ಟು ಒನ್ ಬರಲ್ಲ ಸೊ ಈ ಥರದ ಕ್ವಶನ್ಸ್ಗಳಿದ್ದಾಗ ನೀವು ಆಪ್ಷನ್ ಥ್ರೂ ಮಾಡೋದ್ರಿಂದ ಟೈಮ್ ಇನ್ನೂ ಕಮ್ಮಿ ತಗೊಳುತ್ತೆ ಆನ್ಸರ್ ಕೂಡ ಬೇಗ ಬರುತ್ತೆ ಸೊ ಇಲ್ಲಿ ಉತ್ತರ ಏನಾಗುತ್ತಪ್ಪ ಅಂದರೆ ಒನ್ ಇಷ್ಟು ಒನ್ ಆಗುತ್ತೆ ನೆಕ್ಸ್ಟ್ ಕ್ವೆಶನ್ ನೋಡ್ರಿ ನೆಕ್ಸ್ಟ್ ಕ್ವೆಶನ್ ಇದೆ ಈ ಚೀಫ್ ಇಫ್ ಈಚ್ ಸೈಡ್ ಆಫ್ ದ ಸ್ಕ್ವೇರ್ ಈಸ್ ಇನ್ಕ್ರೀಸ್ಡ್ ಬೈ ಟ್ವೆಂಟಿ ಫೈವ್ ಪರ್ಸೆಂಟ್ ಫೈಂಡ್ ದ ಪರ್ಸಂಟೇಜ್ ಚೇಂಜ್ ಇನ್ ದ ಏರಿಯಾ ಒಂದು ಚೌಕದ ಪ್ರತಿಯೊಂದು ಬದಿಯನ್ನು ಒಂದು ಚೌಕದ ಪ್ರತಿಯೊಂದು ಬದಿಯ ಅಳಿತ ಏನು ಇಪ್ಪತ್ತೈದು ಪರ್ಸೆಂಟ್ ಹೆಚ್ಚಿಸಿದಾಗ ಅದರ ಕ್ಷೇತ್ರ ಫಲದಲ್ಲಿ ಉಂಟಾಗುವ ಶೇಕಡಾವಾರು ಬದಲಾವಣೆ ಎಷ್ಟು ಅಂತ ಕೇಳಿದ್ದಾರೆ ಸೊ ನೋಡ್ರಿ ಒಂದು ಸ್ಕ್ವೇರ್ ಇದೆ ಸ್ಕ್ವೇರ್ ಅಂತ ಇದು ಕನ್ಸಿಡರ್ ಮಾಡಿರಿ ಫಸ್ಟ್ ಇದನ್ನು ನಾವೇನು ಮಾಡೋಣ ಟ್ವೆಂಟಿ ಅಂತ ಕನ್ಸಿಡರ್ ಮಾಡ್ ಪ್ರತಿ ಕಡೆ ಇದನ್ನೇನು ಮಾಡ್ತಾರೆ ಟ್ವೆಂಟಿ ಫೈವ್ ಪರ್ಸೆಂಟ್ ಜಾಸ್ತಿ ಮಾಡ್ತಾರೆ ಸೊ ಟ್ವೆಂಟಿಗೆ ಟ್ವೆಂಟಿ ಫೈವ್ ಪರ್ಸೆಂಟ್ ಅಂದರೆ ಟ್ವೆಂಟಿ ಫೈವ್ ಪರ್ಸೆಂಟ್ ಅಂದರೆ ಎಷ್ಟಾಗತ್ತಪ್ಪ ಒನ್ ಬೈ ಫೋರ್ ಆಗುತ್ತೆ ಸೊ ಒನ್ ಬೈ ಫೋರ್ ಇಂಟು ಟ್ವೆಂಟಿ ಮಾಡಿದಾಗ ಇಪ್ಪತ್ತೊಂದೇ ನಾಲ್ಕೊಂದ್ಲೇ ನಾಲ್ಕೈದಲೆ ಸೊ ಐದು ಜಾಸ್ತಿ ಆಗುತ್ತೆ ಸೊ ನೆಕ್ಸ್ಟ್ ಸ್ಕ್ವೇರ್ ಏನಾಗುತ್ತೆಂದ್ರೆ ಇಪ್ಪತ್ತೈದರದ್ದು ಬರುತ್ತೆ ಇಪ್ಪತ್ತೈದು ಇಪ್ಪತ್ತೈದು ಸೊ ನೋಡಿರಿ ಇದರ ವಿಸ್ತೀರ್ಣ ಅಂದರೆ ನಿಮಗೆ ಚೌಕದ ವಿಸ್ತೀರ್ಣ ಗೊತ್ತಿದೆ ಬಾಹು ಇಂಟು ಬಾಹು ಸೊ ಇಪ್ಪತ್ತು ಇಂಟು ಇಪ್ಪತ್ತು ಮಾಡಿದಾಗ ನಾಲ್ಕು ನೂರು ಆಯಿತು ಸೊ ಇದ್ರ ವಿಸ್ತೀರ್ಣ ಎಷ್ಟಾಗತ್ತಪ್ಪ ಇಪ್ಪತ್ತೈದು ಇಂಟು ಇಪ್ಪತ್ತೈದು ಮಾಡಿದಾಗ ಆರುನೂರ ಇಪ್ಪತ್ತೈದು ಆಯಿತು ಸೊ ಎಷ್ಟು ಡಿಫ್ರೆನ್ಸ್ ಬರುತ್ತೆ ನೋಡಿರಿ ಆರುನೂರ ಇಪ್ಪತ್ತೈದಲ್ಲಿ ನಾಲ್ಕುನೂರು ಕಳೀರಿ ಆರುನೂರ ಇಪ್ಪತ್ತೈದಲ್ಲಿ ನೀವು ನಾಲ್ಕುನೂರು ಕಳೆದ್ರೆ ಎರಡುನೂರ ಇಪ್ಪತ್ತೈದು ಡಿಫ್ರೆನ್ಸ್ ಬರುತ್ತೆ ಈ ಎರಡು ನೂರ ಇಪ್ಪತ್ತೈದು ಇದಕ್ಕೆ ಎಷ್ಟಾಗುತ್ತೆ ಅಂತ ಕೇಳಿದ್ದಾರೆ ಸೊ ನೋಡಿರಿ ಎರಡು ನೂರ ಇಪ್ಪತ್ತೈದು ಡಿವೈಡೆಡ್ ಬೈ ಫೋರ್ ಹಂಡ್ರೆಡ್ ಇಂಟು ಹಂಡ್ರೆಡ್ ಅಂತ ಮಾಡಿರಿ ಈ ಎರಡು ಜೀರೋ ಈ ಎರಡು ಜೀರೋ ಕ್ಯಾನ್ಸಲ್ ಆಯಿತು ನಾಲ್ಕು ನಾಲ್ಕೊಂದಲೇ ನಾಲ್ಕೈದಲೇ ಇಪ್ಪತ್ತು ನಾಲ್ಕು ಅರೇ ಇಪ್ಪತ್ತ್ನಾಲ್ಕು ಸೊ ಎರಡು ಉಳಿತು ಇಪ್ಪತ್ತೈದು ಆಯಿತು ಸೊ ನಾಲ್ಕು ಅರಲೇ ಇಪ್ಪತ್ತ್ನಾಲ್ಕು ಫಿಫ್ಟಿ ಸಿಕ್ಸ್ ಪಾಯಿಂಟ್ ಒಂದು ಉಳಿತು ನಾಲ್ಕು ಎರಡಲೆ ಎಂಟು ಎರಡು ಉಳಿತು ನಾಲ್ಕೈದಲೇ ಇಪ್ಪತ್ತು ಸೊ ಎಷ್ಟು ಚೇಂಜ್ ಆಗುತ್ತಪ್ಪ ಅಂದರೆ ಫಿಫ್ಟಿ ಸಿಕ್ಸ್ ಪಾಯಿಂಟ್ ಟು ಫೈವ್ ಪರ್ಸೆಂಟೇಜ್ ಚೇಂಜ್ ಆಗುತ್ತೆ ಸೊ ನೋಡಿರಿ ಆಪ್ಷನಲ್ಲಿ ಫಿಫ್ಟಿ ಸಿಕ್ಸು ಇದೆ ಫಿಫ್ಟಿ ಸಿಕ್ಸ್ ಪಾಯಿಂಟ್ ಟು ಫೈವ್ ಇದೆ ಸೊ ನೀವು ಮರೆತು ಫಿಫ್ಟಿ ಸಿಕ್ಸ್ನ ಕ್ಲಿಕ್ ಮಾಡಬೇಡ್ರಿ ಫಿಫ್ಟಿ ಸಿಕ್ಸ್ ಪಾಯಿಂಟ್ ಟೂ ಫೈವ್ನ ನೀವು ಮಾಡಿರಿ ಯಾಕಂದರೆ ಫಿಫ್ಟಿ ಸಿಕ್ಸ್ ಆದಮೇಲೆ ಕೂಡ ಡೆಸಿಮೆಲ್ಸ್ ಬರುತ್ತೆ ಹಾಗಾಗಿ ಆಪ್ಷನ್ ಚೂಸ್ ಮಾಡ್ಬೇಕಾದ್ರೆ ಕೇರ್ಫುಲ್ ಆಗಿರಿ ಇಲ್ಲಿ ಉತ್ತರ ಏನಾಗುತ್ತಪ್ಪ ಅಂದರೆ ಫಿಫ್ಟಿ ಸಿಕ್ಸ್ ಪಾಯಿಂಟ್ ಟೂ ಫೈವ್ ಆಗುತ್ತೆ ಫಿಫ್ಟಿ ಸಿಕ್ಸ್ ಫಿಫ್ಟಿ ಸಿಕ್ಸ್ ಆಗೋಲ್ಲ ಸೊ ನೋಡಿರಿ ಇಪ್ಪತ್ತಿತ್ತು ಟ್ವೆಂಟಿ ಫೈವ್ ಪರ್ಸೆಂಟ್ ಜಾಸ್ತಿ ಮಾಡಿದ್ವಿ ಇಪ್ಪತ್ತೈದಾಯಿತು ಸೊ ಇದು ನೀವು ಟೆನ್ನಿಗೂ ತೊಗೊಂಡು ಮಾಡ್ಬೋದು ನಾನು ಕ್ಯಾಲ್ಕುಲೇಷನ್ ಈಸಿ ಆಗಲಿ ಅಂತ ಟ್ವೆಂಟಿಗೆ ತೊಗೊಂಡಿದ್ದೀನಿ ನೆಕ್ಸ್ಟ್ ಕ್ವಶನ್ ನೋಡಿರಿ ಫ್ರೆಶ್ ಫ್ರೂಟ್ಸ್ ಕಂಟೆಂಟ್ ಸಿಕ್ಸ್ಟಿ ಏಟ್ ಪರ್ಸೆಂಟ್ ವಾಟರ್ ಆ್ಯಂಡ್ ಡ್ರೈ ಫ್ರೂಟ್ಸ್ ಕಂಟೆಂಟ್ ಟ್ವೆಂಟಿ ಪರ್ಸೆಂಟ್ ಆಫ್ ದ ವಾಟರ್ ಹೌ ಮಚ್ ಡ್ರೈ ಫ್ರೂಟ್ ಕ್ಯಾನ್ ಬಿ ಒಪ್ಟೈನ್ ಫ್ರಮ್ ದ ಹಂಡ್ರೆಡ್ ಕೆ ಜಿ ಆಫ್ ದ ಫ್ರೆಶ್ ಫ್ರೂಟ್ಸ್ ತಾಜಾ ಹಣ್ಣುಗಳು ಅರವತ್ತೆಂಟು ಪರ್ಸೆಂಟ್ ನೀರಿನ ಅಂಶವನ್ನು ಹೊಂದಿರುತ್ತವೆ ಮತ್ತು ಒಣ ಹಣ್ಣುಗಳು ಇಪ್ಪತ್ತು ಪರ್ಸೆಂಟ್ ನೀರಿನ ಅಂಶವನ್ನು ಹೊಂದಿರುತ್ತವೆ ನೂರು ಕೆ ಜಿ ತಾಜಾ ಹಣ್ಣುಗಳಿಂದ ಎಷ್ಟು ಒಣ ಹಣ್ಣುಗಳನ್ನು ಪಡೆಯಬಹುದು ಅಂತ ಕೇಳಿದ್ದಾರೆ ಸೊ ನೋಡಿರಿ ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ ನೂರು ಕೆ ಜಿ ಅಂತ ಕೊಟ್ಬಿಟ್ಟಿದ್ದಾರೆ ನೂರು ಕೆ ಜಿ ತಾಜಾ ಹಣ್ಣುಗಳಿಂದ ಎಷ್ಟು ಹಣ್ಣುಗಳನ್ನು ಪಡೆಯಬಹುದು ಅಂತ ಸೊ ನೋಡಿರಿ ನೂರು ಕೆ ಜಿ ತಾಜಾ ಹಣ್ಣಿದೆ ಅಂದರೆ ಇದರಲ್ಲಿ ಅರವತ್ತೆಂಟು ಕೆ ಜಿ ಏನಿರುತ್ತಪ್ಪ ನೀರಿರುತ್ತೆ ಇನ್ನು ಉಳಿದಂಥ ಮೂವತ್ತೆರಡು ಕೆ ಜಿ ಏನಿರುತ್ತೆಂದರೆ ಪಲ್ಪ್ ಇರುತ್ತೆ ಸೊ ಇವಾಗ ನೆಕ್ಸ್ಟ್ ಅಂದರೆ ಈ ಅರವತ್ತೆಂಟು ಪರ್ಸೆಂಟ್ ಇರುತ್ತಲ್ಲ ಈ ಅರವತ್ತೆಂಟು ಪರ್ಸೆಂಟ್ ಎಷ್ಟು ಕಮ್ಮಿ ಆಗುತ್ತೆ ಅಂತ ಹೇಳಿದರೆ ಟ್ವೆಂಟಿ ಪರ್ಸೆಂಟ್ ಕಮ್ಮಿ ಅಂತ ಹೇಳಿದರೆ ಸೊ ಅರವತ್ತೆಂಟು ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟಿಗೆ ಕಮ್ಮಿ ಆದರೂ ಈ ಪಲ್ಪ್ ಎಷ್ಟಿರುತ್ತಲ್ಲ ಮೂವತ್ತೆರಡು ಕೆ ಜಿನೇ ಉಳಿಯುತ್ತೆ ಈ ಪಲ್ಪ್ ಮೂವತ್ತೆರಡು ಕೆ ಜಿನೇ ಒಳೆಯುತ್ತೆ ಬಟ್ ವಾಟರ್ ಚಿ ಲೆವೆಲ್ ಏನಾಗುತ್ತಪ್ಪ ಸಿಕ್ಸ್ಟಿ ಏಟ್ ಪರ್ಸೆಂಟಿಂದ ಏಯ್ಟಿ ಪರ್ಸೆಂಟ್ ಆಗುತ್ತೆ ಸೊ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ಇಪ್ಪತ್ತು ಪರ್ಸೆಂಟ್ ನೀರಿದ್ದರೆ ಎಂಬತ್ತು ಪರ್ಸೆಂಟ್ ಏನಾಗುತ್ತಪ್ಪ ಇಲ್ಲಿ ಪಲ್ಪ್ ಆಗುತ್ತೆ ಸೊ ನೋಡಿರಿ ಫಸ್ಟು ಸಿಕ್ಸ್ಟಿ ಏಯ್ಟ್ ಪರ್ಸೆಂಟ್ ವಾಟ್ರ್ ಇರುತ್ತೆ ತರ್ಟಿ ಟು ಪರ್ಸೆಂಟ್ ಪಲ್ಪ್ ಇರುತ್ತೆ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಈ ತರ್ಟಿ ಟು ಪರ್ಸೆಂಟ್ ಇದ್ದಿದ್ದು ತರ್ಟಿ ಟು ಕೆ ಜಿ ಆಗೇ ಇರುತ್ತೆ ಬಟ್ ವಾಟರ್ ಲೆವೆಲ್ ಏನಾಗುತ್ತೆ ಟ್ವೆಂಟಿ ಪರ್ಸೆಂಟ್ ಆಗುತ್ತೆ ಬಟ್ ಏಯ್ಟಿ ಪರ್ಸೆಂಟ್ ಏನಾಗುತ್ತಪ್ಪ ಅಂದರೆ ಪಲ್ಪ್ ಆಗುತ್ತೆ ಸೊ ಇವಾಗ ಏಯ್ಟಿ ಪರ್ಸೆಂಟ್ ಪಲ್ಪ್ ತರ್ಟಿ ಟು ಕೆ ಜಿ ಪಲ್ಪ್ ಆದರೆ ಹಂಡ್ರೆಡ್ ಪರ್ಸೆಂಟ್ ಎಷ್ಟಾಗುತ್ತೆ ಹಣ್ಣಿನ ವಾಟ್ರೆಲ್ಲ ಇನ್ಕ್ಲೂಡ್ ಮಾಡಿ ಅಂತ ಕಂಡುಹಿಡಬೇಕು ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ ತರ್ಟಿ ಟು ಇಂಟು ಹಂಡ್ರೆಡ್ ಡಿವೈಡೆಡ್ ಬೈ ಏಯ್ಟಿ ಇಪ್ಪತ್ತ್ನಾಲ್ಕಲೇ ಇಪ್ಪತ್ತೈದಲೇ ನಾಲ್ಕು ಒಂದಲೇ ನಾಲ್ಕು ಎಂಟಲೇ ಎಂಟೈದಲೆ ನಲ್ವತ್ತು ಕೆ ಜಿ ಸೊ ನೂರು ಕೆ ಜಿ ಫ್ರೆಶ್ ಹಣ್ಣಿಂದ ನೀವು ಎಷ್ಟು ಕೆ ಜಿ ಡ್ರೈ ಫ್ರೂಟ್ಸ್ನ ಪಡಿಬೋದಪ್ಪ ಅಂದರೆ ಫೋರ್ಟಿ ಕೆ ಜಿ ಪಡಿಬೋದು ಸೊ ನೋಡಿರಿ ಏನಿಲ್ಲ ಫಸ್ಟ್ ಎಷ್ಟಿರುತ್ತೆ ಹಂಡ್ರೆಡ್ ಕೆ ಜಿ ಇರುತ್ತೆ ಫಸ್ಟ್ ವಾಟರ್ ಕಂಟೆಂಟ್ ಎಷ್ಟಿರುತ್ತೆ ಸಿಕ್ಸ್ಟಿ ಏಯ್ಟ್ ಪರ್ಸೆಂಟ್ ಇರುತ್ತೆ ಸೊ ಪಲ್ಪ್ ಕಂಟೆಂಟ್ ಎಷ್ಟಿರುತ್ತೆ ತರ್ಟಿ ಟೂ ಪರ್ಸೆಂಟ್ ಇರುತ್ತೆ ಈ ಪಲ್ಪ್ ಕಂಟೆಂಟ್ ಸೇಮ್ ಇರುತ್ತೆ ನೆಕ್ಸ್ಟ್ ಬಟ್ ವಾಟರ್ ಕಂಟೆಂಟ್ ಮಾತ್ರ ಏನಾಗುತ್ತೆ ಅಂದರೆ ಟ್ವೆಂಟಿ ಪರ್ಸೆಂಟಿಗೆ ರೆಡ್ಯೂಸ್ ಆಗುತ್ತೆ ಸೊ ಹಂಡ್ರೆಡ್ ಕೆ ಜಿ ಇಲ್ಲಿ ಸಿಕ್ಸ್ಟಿ ಏಯ್ಟ್ ಪರ್ಸೆಂಟ್ ಅಂದರೆ ಸಿಕ್ಸ್ಟಿ ಏಯ್ಟ್ ಕೆ ಜಿ ಏನಾಯ್ತಪ್ಪ ವಾಟರ್ ಆಯಿತು ಇನ್ನು ಉಳಿದಂಥ ತರ್ಟಿ ಟು ಕೆ ಜಿ ಏನಾಗುತ್ತೆ ಪಲ್ಪ್ ಆಗುತ್ತೆ ಈ ತರ್ಟಿ ಟು ಕೆ ಜಿ ಇಲ್ಲಿ ಕ್ಯಾರಿ ಆಗಿರುತ್ತೆ ಈ ತರ್ಟಿ ಟು ಕೆ ಜಿ ಪಲ್ಪ್ ಇಲ್ಲಿ ಕ್ಯಾರಿ ಆಗುತ್ತೆ ಸೊ ನೋಡಿರಿ ವಾಟರ್ ಟ್ವೆಂಟಿ ಪರ್ಸೆಂಟ್ ಇದ್ದರೆ ಪಲ್ಪ್ ಎಷ್ಟು ಪರ್ಸೆಂಟ್ ಆಗುತ್ತಿಲ್ಲ ನೂರಲ್ಲಿ ಹಂಡ್ರೆಡ್ ಏಯ್ಟಿ ಪರ್ಸೆಂಟ್ ಆಗುತ್ತೆ ಸೊ ಏಯ್ಟಿ ಪರ್ಸೆಂಟ್ ಪಲ್ಪ್ ಆದರೆ ನೂರು ಪರ್ಸೆಂಟ್ ಎಷ್ಟಾಗುತ್ತೆ ಅಂತ ಕೇಳಿದ್ದಾರೆ ಸೊ ಇವಾಗ ಏಯ್ಟಿ ಪರ್ಸೆಂಟ್ ಪಲ್ಪ್ ಇಕ್ಕೊಳ್ತು ತರ್ಟಿ ಟು ಆದರೆ ಹಂಡ್ರೆಡ್ ಪರ್ಸೆಂಟ್ ಇಕ್ಕೊಳ್ತು ಎಷ್ಟು ಅಂತ ಕೇಳಿದ್ದಾರೆ ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿದರೆ ನಿಮ್ಗೆ ಉತ್ತರ ಎಷ್ಟು ಬರುತ್ತಪ್ಪ ಫೋರ್ಟಿ ಕೆ ಜಿ ಬರುತ್ತೆ ಆಪ್ಷನ್ ನಂಬರ್ ಸಿ ಆಗುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ನೋಡಿರಿ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಸ್ಟೇಟ್ಮೆಂಟ್ಸ್ ಆಲ್ ಆರ್ಟಿಸ್ಟ್ ಆರ್ ವಿಮ್ಸಿಕಲ್ ಸಮ್ ಆರ್ಟಿಸ್ಟ್ ಆರ್ ಡ್ರಗ್ ಅಡಿಕ್ಟ್ಸ್ ಫ್ರಸ್ಟ್ರೇಟೆಡ್ ಪೀಪಲ್ ಆರ್ ಪ್ರೌನ್ ಟು ಬಿಕಮ್ ಡ್ರಗ್ ಅಡಿಕ್ಟ್ಸ್ ಅಂತ ಇದೆ ಸೊ ಅದಕ್ಕೆ ಕನ್ಕ್ಲೂಷನ್ ಏನಿದೆ ನೋಡ್ರಿ ವಿಮ್ಸಿಕಲ್ ಪೀಪಲ್ ಆರ್ ಜನರಲಿ ಫ್ರಸ್ಟ್ರೇಟೆಡ್ ಆಲ್ ಫ್ರಸ್ಟ್ರೇಟೆಡ್ ಪೀಪಲ್ ಆರ್ ಡ್ರಗ್ ಅಡಿಕ್ಟ್ಸ್ ಆರ್ಟಿಸ್ಟ್ ಆರ್ ಫ್ರಸ್ಟ್ರೇಟೆಡ್ ಸಮ್ ಡ್ರಗ್ ಅಡಿಕ್ಟ್ಸ್ ಆರ್ ವಿಮ್ಸಿಕಲ್ ಸೊ ಇದನ್ನು ಹೇಳ್ತೀವಿ ನೋಡ್ರಿ ಎಲ್ಲ ಕಲಾಕಾರರು ವಿಚಿತ್ರ ಮನೋಭಾವನೆ ಉಳ್ಳವರಾಗಿರ್ತಾರೆ ಕೆಲವು ಕಲಾಕಾರರು ಮಾದಕ ವ್ಯಸ್ತು ವ್ಯಸನಿಗಳಾಗಿರ್ತಾರೆ ಆಶಾಭಂಗಕ್ಕೆ ಒಳಗಾದವರು ಮಾದಕ ವ್ಯಸ್ತಿ ವನ ಮಾದಕ ವಸ್ತು ವ್ಯಸನಿಗಳಾಗುವ ಸಾಧ್ಯತೆಯನ್ನು ಹೊಂದಿರುತ್ತಾರೆ ಸೊ ತೀರ್ಮಾನ ನೋಡಿರಿ ವಿಚಿತ್ರ ಮನೋಭಾವನೆ ಉಳ್ಳ ವ್ಯಕ್ತಿಗಳು ಸಾಮಾನ್ಯವಾಗಿ ಆಶಾಭಂಗಗೊಳ್ಳುತ್ತಾರೆ ಆಶಾಭಂಗಗೊಂಡ ಎಲ್ಲ ವ್ಯಕ್ತಿಗಳು ಮಾದಕ ವಸ್ತು ವ್ಯಸನಿಗಳಾಗುತ್ತಾರೆ ಕಲಾಕಾರರು ಆಶಾಭಂಗಗೊಂಡರು ಕೆಲವು ಮಾದಕ ವಸ್ತು ವ್ಯಸನಿಗಳು ವಿಚಿತ್ರ ಮನೋಭಾವನೆ ಉಳ್ಳವರು ಸೊ ಇಲ್ಲಿ ಉತ್ತರ ಏನಾಗುತ್ತೆ ಅಂತ ಕೇಳಿದಾರೆ ಸೊ ನೋಡಿ ಇದು ನಿಮಗೆ ಯಾವುದಪ್ಪ ಸಿಲೋಲಿಸಮ್ಸ್ ಮೇಲೆ ಇದೆ ಸೊ ನಾವು ಅದಕ್ಕೆ ಏನು ಮಾಡ್ಬಿಡೋಣ ಡ್ರಾಯಿಂಗ್ಸ್ನ ಮಾಡ್ಬಿಡೋಣ ವೆನ್ ಡಯಾಗ್ರಾಮ್ನ ಹಾಕೋಣ ಫಸ್ಟ್ ಏನಿದೆ ಆಲ್ ಆರ್ಟಿಸ್ಟ್ ಆರ್ ವಿಮ್ಸಿಕಲ್ ಸೊ ಆಲ್ ಆರ್ಟಿಸ್ಟ್ ಆರ್ ವಿಮ್ಸಿಕಲ್ ಅಂದರೆ ಆರ್ಟಿಸ್ಟ್ ಇಲ್ಲಿ ಬರ್ತಾರೆ ವಿಮ್ಸಿಕಲ್ ಹೊರಗಡೆ ಬರುತ್ತೆ ಸೊ ನೆಕ್ಸ್ಟ್ ಏನು ಹೇಳಿದ್ದಾರೆ ಅಂದರೆ ಸಮ್ ಆರ್ಟಿಸ್ಟ್ ಆರ್ ಡ್ರಗ್ ಅಡಿಕ್ಟ್ಸ್ ಸೊ ಸಮ್ ಆರ್ಟಿಸ್ಟ್ ಆರ್ ಡ್ರಗ್ ಅಡಿಕ್ಟ್ಸ್ ಅಂದಾಗ ಈ ಥರ ಬರುತ್ತೆ ಸಮ್ ಆರ್ಟಿಸ್ಟ್ ಆರ್ ಡ್ರಗ್ ಅಡಿಕ್ಟ್ಸ್ ಅಂತೇಳಿ ನೆಕ್ಸ್ಟ್ ಏನು ಬರುತ್ತೆ ಅಂದರೆ ಫ್ರಸ್ಟ್ರೇಟೆಡ್ ಪೀಪಲ್ ಆರ್ ಪ್ರೋನ್ ಟು ಬಿಕಮ್ ಡ್ರಗ್ ಅಡಿಕ್ಟ್ಸ್ ಫ್ರಸ್ಟ್ರೇಟೆಡ್ ಪೀಪಲ್ ಆರ್ ಪ್ರೌನ್ ಟು ಬಿಕಮ್ ಡ್ರಗ್ ಅಡಿಕ್ಟ್ಸ್ ಇಲ್ಲಿ ಬರುತ್ತಿದ್ದು ಸೊ ಈ ಸರ್ಕಲ್ ಈ ಸರ್ಕಲ್ ಟಚ್ ಇರೋಲ್ಲ ಸೊ ನೋಡ್ರಿ ಇನ್ನೊಂದ್ಸರಿ ಹಾಕ್ತೀನಿ ಆಲ್ ಆರ್ಟಿಸ್ಟ್ ಆರ್ ಆಲ್ ಆರ್ಟಿಸ್ಟ್ ಆರ್ ವಿಮ್ಸಿಕಲ್ ಇಲ್ಲಿ ಬಂತು ನೆಕ್ಸ್ಟ್ ಏನಂದರೆ ಸಮ್ ಆರ್ಟಿಸ್ಟ್ ಆರ್ ಡ್ರಗ್ ಅಡಿಕ್ಟ್ಸ್ ಸಮ್ ಆರ್ಟಿಸ್ಟ್ ಆರ್ ಡ್ರಗ್ ಅಡಿಕ್ಟ್ಸ್ ನೆಕ್ಸ್ಟ್ ಏನು ಹೇಳಿದ್ದಾರೆ ಫ್ರಸ್ಟ್ರೇಟೆಡ್ ಪೀಪಲ್ ಆರ್ ಪ್ರೌನ್ ಟು ಬಿಕಮ್ ಡ್ರಗ್ ಅಡಿಕ್ಟ್ ಸೊ ಈ ಸರ್ಕಲ್ ಏನು ಬರುತ್ತೆ ಇಲ್ಲಿ ಬರುತ್ತೆ ಸೊ ಕನ್ಕ್ಲೂಷನ್ ಒನ್ ಏನು ಹೇಳಿದ್ದಾರೆ ನೋಡ್ರಿ ವಿಮ್ಸಿಕಲ್ ಪೀಪಲ್ ಆರ್ ಜನರಲಿ ಫ್ರಸ್ಟ್ರೇಟೆಡ್ ಸೊ ನೋಡ್ರಿ ವಿಮ್ಸಿಕಲ್ ಪೀಪಲ್ ಆರ್ ಜನ್ರಲಿ ಫ್ರಸ್ಟ್ರೇಟೆಡ್ ಫ್ರಸ್ಟ್ರೇಟೆಡ್ ಇಲ್ಲಿದೆ ವಿಮ್ಸಿಕಲ್ ಇಲ್ಲಿದೆ ಸೊ ಯಾವುದೇ ಲಿಂಕ್ ಇಲ್ಲ ಹಾಗಾಗಿ ಇದಾಗಲ್ಲ ಆಲ್ ಫ್ರಸ್ಟ್ರೇಟೆಡ್ ಪೀಪಲ್ ಆರ್ ಡ್ರಗ್ ಅಡಿಕ್ಟ್ಸ್ ಸೊ ಫ್ರಸ್ಟ್ರೇಟೆಡ್ಗೂ ಮತ್ತು ಡ್ರಗ್ ಅಡಿಕ್ಟ್ಗೂ ಇಲ್ಲ ಆಲ್ ಫ್ರಸ್ಟ್ರೇಟೆಡ್ ಇಲ್ಲ ಸಮ್ ಇದೆ ಹಾಗಾಗಿ ಈ ಕನ್ಕ್ಲೂಷನ್ ಕೂಡ ಆಗಲ್ಲ ಆರ್ಟಿಸ್ಟ್ ಆರ್ ಫ್ರಸ್ಟ್ರೇಟೆಡ್ ಆರ್ಟಿಸ್ಟಿಗೂ ಫ್ರಸ್ಟ್ರೇಟೆಡ್ಗೂ ಲಿಂಕ್ ಇಲ್ಲ ಇದು ಕೂಡ ಆಪ್ಷನ್ ಆಗಲ್ಲ ನೆಕ್ಸ್ಟ್ ಏನಂದರೆ ಸಮ್ ಡ್ರಡಿಕ್ ಸಮ್ ಡ್ರಗ್ ಅಡಿಕ್ಟ್ಸ್ ಆರ್ ವಿಮ್ಸಿಕಲ್ ಸೊ ನೋಡಿರಿ ಸಮ್ ಡ್ರಡಿಕ್ಸ್ ಡ್ರಗ್ ಅಡಿಕ್ಟ್ಸ್ ಆರ್ ವಿಮ್ಸಿಕಲ್ ಯಾಕಂದರೆ ಈ ಆರ್ಟಿಸ್ಟು ಡ್ರಗ್ ಅಡಿಕ್ಟ್ಸ್ ಆಗಿರೋದ್ರಿಂದ ಆರ್ಟಿಸ್ಟು ವಿಮ್ಸಿಕಲ್ ಇರ್ತಾರೆ ಹಾಗಾಗಿ ಈ ಕನ್ಕ್ಲೂಷನ್ ಫಾಲೋ ಆಗುತ್ತೆ ಯಾವುದಪ್ಪ ಅಂದರೆ ಓನ್ಲಿ ಕನ್ಕ್ಲೂಷನ್ ನಂಬರ್ ಫೋರ್ ಫಾಲೋ ಆಗುತ್ತೆ ಸೊ ಈ ಥರ ಕ್ವಶನ್ಸ್ ಬಂದಾಗ ನಾನೊಂದು ಟ್ರಿಕ್ ಹೇಳ್ಕೊಡ್ತೀನಿ ನೋಡಿರಿ ಇನ್ ಕೇಸ್ ನಿಮಗೆ ಆಲ್ ಎ ಆರ್ ಬಿ ಅಂತ ಕೊಟ್ಟರೆ ಅಂತಿಕೋರಿ ಅವಾಗ ಯಾವ ಥರ ಡ್ರಾ ಮಾಡ್ಬೇಕಂದ್ರೆ ಎ ಇಲ್ಲಿ ಬರಬೇಕು ಹೊರಗಡೆ ಬಿ ಬರಬೇಕು ನೆಕ್ಸ್ಟ್ ಸಮ್ ಎ ಆರ್ ಬಿ ಆರ್ ಅಂತ ಕೊಟ್ರಂತ ನೋಡಿರಿ ಸಮ್ ಎ ಆರ್ ಬಿ ಅಂತ ಕೊಟ್ಟರೆ ಎ ಇಲ್ಲಿ ಬರಬೇಕಾಗ್ತದೆ ಬಿ ಇಲ್ಲಿ ಬರಬೇಕಾಗ್ತದೆ ನೆಕ್ಸ್ಟ್ ಅದೇ ಥರನಾಗಿ ನೋ ಎ ಇಸ್ ಬಿ ಅಂತ ಕೊಟ್ರಂತ ತಿಳ್ಕೊರಿ ನೋ ಎ ಇಸ್ ಬಿ ಅಂತ ಕೊಟ್ರಂದರೆ ಎ ಇಲ್ಲಿ ಬರುತ್ತೆ ಬಿ ಇಲ್ಲಿ ಬರುತ್ತೆ ಎ ಮತ್ತು ಬಿಗೆ ಯಾವುದೇ ಥರನಾದಂಥ ಲಿಂಕ್ ಇರೋಲ್ಲ ಸೊ ಹಾಗಾಗಿ ನೀವು ಕ್ವೆಶನ್ಸ್ನ ಸಾಲ್ವ್ ಮಾಡ್ಬೇಕಾದ್ರೆ ಈ ಥರದ ಮಿನಿಮಮ್ ಇನ್ಸರ್ಟಿಂಗ್ ಸರ್ಕಲ್ಸ್ ಹಾಕೋರಿ ಸಿಲೋಲಿಸಮ್ಸಲ್ಲಿ ಇದು ತುಂಬ ಇಂಪಾರ್ಟೆಂಟು ಈ ಒಂದಿಷ್ಟು ಸರ್ಕಲ್ಸ್ನ ನೀವು ಡ್ರಾ ಮಾಡೋಕೆ ಏಬಲ್ ಆಗಿಬಿಟ್ರಿ ಇನ್ ಕೇಸ್ ಯಾವುದೇ ಡೈರೆಕ್ಟ್ ಲಿಂಕ್ ಇಲ್ಲ ಅಂದರೆ ಆ ಆನ್ಸರ್ನ ಆ ಕನ್ಕ್ಲೂಷನ್ನೇ ನೀವು ಕನ್ಸಿಡರ್ ಮಾಡಿಬಿಡ್ರಿ ಇನ್ ಕೇಸ್ ಡೈರೆಕ್ಟ್ ಲಿಂಕ್ ಇದ್ದರೆ ಮಾತ್ರ ಕನ್ಸಿಡರ್ ಮಾಡಿರಿ ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಏನಾಗುತ್ತಪ್ಪ ಅಂದರೆ ಆಪ್ಷನ್ ನಂಬರ್ ಫೋರ್ ಓನ್ಲಿ ಡಿ ಫಾಲೋಸ್ ಆಗುತ್ತೆ ಓನ್ಲಿ ಫೋರ್ ಫಾಲೋಸ್ ಆಗುತ್ತೆ ನೆಕ್ಸ್ಟ್ ಕ್ವಶನ್ ನೋಡಿರಿ ಅ ಪರ್ಸನ್ ಸೋಲ್ಡ್ ಆ್ಯಂಡ್

ಸೊ ನೋಡಿರಿ ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ ಅಂದರೆ ಒಂದು ಆರ್ಟಿಕಲ್ನ ಹದಿಮೂರುನೂರ ಅರವತ್ತು ರೂಪಾಯಿಗೆ ಮಾರ್ತಾನೆ ಅವಾಗ ಅವ್ನಿಗೆ ಎಷ್ಟು ಲಾಸ್ ಆಗುತ್ತೆ ಏಯ್ಟಿ ಫೈವ್ ಪರ್ಸೆಂಟ್ ಫಿಫ್ಟೀನ್ ಪರ್ಸೆಂಟ್ ಲಾಸ್ ಆಗುತ್ತೆ ಸೊ ಫಿಫ್ಟೀನ್ ಪರ್ಸೆಂಟ್ ಲಾಸ್ ಆಗುತ್ತೆ ಅಂದರೆ ಅವನು ಎಷ್ಟು ರೂಪಾಯಿ ಎಷ್ಟು ಪರ್ಸೆಂಟೇಜ್ ಮಾಡಿರ್ತಾನೆ ಏಯ್ಟಿ ಫೈವ್ ಪರ್ಸೆಂಟೇಜಿಗೆ ಮಾರಿರ್ತಾನೆ ಅದೇ ಏನಾದರೂ ಅವನು ಎಕ್ಸ್ ರುಪೀಸಿಗೆ ಮಾರಿದರೆ ಅವನಿಗೆ ಎಷ್ಟು ಲಾಭ ಸಿಕ್ತಿತ್ತು ಫಿಫ್ಟೀನ್ ಪರ್ಸೆಂಟ್ ಲಾಭ ಸಿಕ್ತಿತ್ತು ಸೊ ಇವಾಗ ಕಾಸ್ಟ್ ಪ್ರೈಸ್ ಯಾವಾಗಲೂ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಸೊ ಪ್ರಾಫಿಟ್ ಫಿಫ್ಟೀನ್ ಪರ್ಸೆಂಟ್ ಆಗ್ಬೇಕಂದ್ರೆ ಎಷ್ಟಕ್ಕೆ ಸೇಲ್ ಮಾಡ್ಬೇಕು ಅವನು ಸೆಲ್ಲಿಂಗ್ ಪ್ರೈಸ್ ಒನ್ ಒನ್ ಫೈ ಅಂದರೆ ಒನ್ ಒನ್ ಫಿಫ್ಟೀನ್ ಪರ್ಸೆಂಟೇಜಿಗೆ ಒನ್ ಒನ್ ಫೈವ್ ಪರ್ಸೆಂಟೇಜ್ಗೆ ಹಂಡ್ರೆಡ್ ಆ್ಯಂಡ್ ಫಿಫ್ಟೀನ್ ಪರ್ಸೆಂಟೇಜಿಗೆ ಸೇಲ್ ಮಾಡಬೇಕು ಸೊ ನಮಗಿಲ್ಲ ಏನು ಕೇಳಿದ್ದಾರೆ ಅಂದರೆ ಹಂಡ್ರೆಡ್ ಆ್ಯಂಡ್ ಫಿಫ್ಟೀನ್ ಪರ್ಸೆಂಟ್ ಎಕ್ಸ್ ಅಂತ ಕೊಟ್ಟಿದ್ದಾರೆ ಸೊ ಹಾಗಾದರೆ ಎಕ್ಸ್ನ ಬೆಲೆ ಏನಾಗುತ್ತೆ ಅಂತ ಕೇಳಿದ್ದಾರೆ ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ ಒನ್ ತ್ರೀ ಸಿಕ್ಸ್ ಜೀರೋ ಇಂಟು ಒನ್ ಒನ್ ಫೈ ಡಿವೈಡೆಡ್ ಬೈ ಏಯ್ಟಿ ಫೈ ಐದೊಂದಲೇ ಒಂದಲೇ ಮೂರು ಉಳಿತು ಐದೇಳೆ ಮೂವತ್ತೈದು ಐದು ಎರಡಲೇ ಮೂರು ಉಳಿತು ಐದೆರಳೆ ಹತ್ತು ಒಂದು ಉಳಿತು ಹದಿನೈದು ಆಯಿತು ಐದು ಮೂರಲೇ ಇಪ್ಪತ್ತೈದು ಸೊ ನೋಡಿರಿ ಹದಿನೇಳು ಒಂದಲೇ ಹದಿನೇಳು ಎಂಟಲೇ ಆಗುತ್ತೆ ಒನ್ ತ್ರೀ ಸಿಕ್ಸ್ ಹದಿನೇಳು ಎಂಟಲೇ ಎಷ್ಟಾಗುತ್ತೆ ನೋಡಿರಿ ಎಂಟು ಏಳೆ ಐವತ್ತಾರು ಕೈಲ ಬಂತು ಒಂದು ಎಂಟು ಒಂದೇ ಎಂಟು ಐ ಎಂಟು ಪ್ಲಸ್ ಐದು ನೂರ ಮೂವತ್ತಾರು ಆಯಿತು ಹದಿನೇಳು ಒಂದಲೇ ಹದಿನೇಳು ಎಂಟಲೇ ಸೊ ಎಷ್ಟಾಯ್ತಪ್ಪ ಹದಿಮೂರು ನೂರ ಅರುವತ್ತಾಯಿತು ಸೊ ಇವಾಗ ಎಕ್ಸ್ಬೆಲ್ ಎಷ್ಟಾಗುತ್ತೆ ಅಂದರೆ ಏಯ್ಟಿ ಇಂಟು ಟ್ವೆಂಟಿ ತ್ರೀ ಆಗುತ್ತೆ ಸೊ ಅಥವಾ ಟ್ವೆಂಟಿ ತ್ರೀ ಇಂಟು ಏಯ್ಟಿ ಆಗುತ್ತೆ ಸೊ ನೋಡಿರಿ ನಾನು ಸೊನ್ನೆನ ಫಸ್ಟೇ ಇಟ್ಕೊಂಡ್ಬಿಡ್ತೀನಿ ಎಂಟು ಮೂರಲೇ ಇಪ್ಪತ್ತ್ನಾಲ್ಕು ಕೈಲಾಬಂತು ಎರಡು ಎಂಟೆರಳೆ ಹದಿನಾರು ಪ್ಲಸ್ ಎಂಟೆರಡಲೆ ಹದಿನಾರು ಪ್ಲಸ್ ಎರಡು ಹದಿನೆಂಟು ಸೊ ಎಕ್ಸ ಬೆಲೆ ಎಷ್ಟಾಗುತ್ತೆ ಅಂದರೆ ಏಯ್ಟೀನ್ ಫೋರ್ಟಿ ಆಗುತ್ತೆ ಸೊ ಎಕ್ಸ್ ವ್ಯಾಲ್ಯೂ ಎಷ್ಟಾಯ್ತಪ್ಪ ಅಂದರೆ ಹದಿನೆಂಟು ನೂರ ನಲ್ವತ್ತಾಯಿತು ಸೊ ಇದರಲ್ಲಿ ಯಾವ ಆಪ್ಷನ್ ಫಾಲೋ ಆಗುತ್ತೆ ನೋಡಿರಿ ಎಕ್ಸು ಹದಿನೆಂಟುನೂರಕ್ಕಿಂತ ಜಾಸ್ತಿ ಇರುತ್ತೆ ಹದಿನೆಂಟು ನೂರ ಐವತ್ತಕ್ಕಿಂತ ಕಮ್ಮಿ ಇರುತ್ತೆ ಹಾಗಾಗಿ ಆಪ್ಷನ್ ಯಾವುದಾಗುತ್ತೆ ಅಂದರೆ ಆಪ್ಷನ್ ನಂಬರ್ ಸಿ ಆಗುತ್ತೆ ಯಾಕಂದರೆ ಎಕ್ಸ್ನ ಬೆಲೆ ಎಷ್ಟಿದೆ ಹದಿನೆಂಟುನೂರ ನಲ್ವತ್ತು ಸೊ ಒಂದು ಸರಿ ನೀವು ಎಕ್ಸ್ ಬೆಲೆ ಕಂಡಿಡಿದ್ಬಿಟ್ರೆ ನಿಮ್ಗೆ ಆಪ್ಷನ್ ಗೊತ್ತಾಗುತ್ತೆ ಯಾವ ಆಪ್ಷನ್ ಇದೆ ಅಂತ ಸೊ ಆಪ್ಷನ್ ನಂಬರ್ ಡಿ ಆಗೋಲ್ಲ ಬಿ ಆಗೋಲ್ಲ ಆಮೇಲೆ ಎ ಆಗೋಲ್ಲ ಆಪ್ಷನ್ ನಂಬರ್ ಸಿ ಆಗುತ್ತೆ ಸೊ ಉತ್ತರ ಆಪ್ಷನ್ ನಂಬರ್ ಸಿ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ದ ಕಾಸ್ಟ್ ಆಫ್ ಫ್ಲೋರಿಂಗ್ ಅ ಪ್ಲಾಟ್ ಎಟ್ ದ ರೇಟ್ ಆಫ್ ಫಿಫ್ಟಿ ಸ್ಕ್ವೇರ್ ಫಿಫ್ಟಿ ಪರ್ ಸ್ಕ್ವೇರ್ ಮೀಟರ್ ಈಸ್ ತರ್ಟಿ ತೌಸಂಡ್ ರುಪೀಸ್ ದ ಇಫ್ ದ ರೇಷಿಯೋ ಆಫ್ ಲೆಂತ್ ಆ್ಯಂಡ್ ಬ್ರೆಡ್ ಆಫ್ ಅ ಪ್ಲಾಟ್ ಈಸ್ ತ್ರೀ ಇಷ್ಟು ಟು ಫೈನ್ ದ ಕಾಸ್ಟ್ ಆಫ್ ಫೆನ್ಸಿಂಗ್ ಎಟ್ ದ ರೇಟ್ ಆಫ್ ಟ್ವೆಂಟಿ ಫೈವ್ ಪರ್ ಮೀಟರ್ ಅಂತ ಹೇಳಿದ್ದಾರೆ ಸೊ ಇದನ್ನೇ ಕನ್ನಡದಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಒಂದು ತುಂಡು ನೆಲಕ್ಕೆ ಪ್ರತಿ ಚದರಡಿಗೆ ಐವತ್ತು ರೂಪಾಯಿ ಲೆಕ್ಕದಲ್ಲಿ ನೆಲಹಾಸು ಮೂವತ್ತು ಸಾವಿರ ರೂಪಾಯಿಗಳು ಬೇಕು ಆ ತುಂಡು ನೆಲದ ಉದ್ದ ಮತ್ತು ಅಗಲಗಳು ಮೂರು ಇಂಟು ಎರಡು ಪ್ರಮಾಣದಲ್ಲಿದ್ದರೆ ಪ್ರತಿ ಮೀಟರ್ಗೆ ಇಪ್ಪತ್ತೈದು ರೂಪಾಯಿ ಲೆಕ್ಕದಲ್ಲಿ ಬೇಲಿ ಹಾಕುವ ವೆಚ್ಚವೆಷ್ಟು ಅಂತ ಕೇಳಿದ್ದಾರೆ ಸೊ ಇಲ್ಲೇನು ಮಾಡಿದ್ದಾರೆ ಅಂದರೆ ಒಂದು ಪ್ಲಾಟಿಗೆ ಇದೊಂದು ಪ್ಲಾಟ್ ಇದೆ ಆಯ್ತು ಆಕರದ್ದು ಇದ್ರದ್ದು ಆಯಿತಾ ಎಷ್ಟಿದೆಯಪ್ಪ ಆಗ ಉದ್ದ ಎಷ್ಟಿದೆ ತ್ರೀ ಇದೆ ಅಗಲ ಟೂ ಇದೆ ಸೊ ನೋಡಿರಿ ತ್ರೀ ಇಷ್ಟು ಟೂ ಇದೆ ಇದನ್ನು ಫ್ಲೋರ್ ಮಾಡಿದ್ದಾರೆ ಅಂದರೆ ಈ ಥರ ಇಲ್ಲಿ ಟೈಲ್ಸ್ ಹಾಕಿದ್ದಾರೆ ಈ ಟೈಲ್ಸ್ ಹಾಕೋಕ್ಕೆ ಅವ್ರಿಗೆ ಎಷ್ಟು ಖರ್ಚಾಗಿದೆ ಅಂದರೆ ಮೂವತ್ತು ಸಾವಿರ ರೂಪಾಯಿ ಖರ್ಚಾಗಿದೆ ಸೊ ಪ್ರತಿ ಟೈಲ್ದು ದುಡ್ಡು ಎಷ್ಟಿದೆಯಪ್ಪ ಅಂದರೆ ಫಿಫ್ಟಿ ಸ್ಕ್ವೇರ್ ಮೀಟ್ರ್ ಇದೆ ಸೊ ಹಾಗಾದರೆ ಮೂವತ್ತು ಸಾವಿರ ಖರ್ಚಾಗಿದೆ ಅಂದರೆ ಪ್ರತಿ ಸ್ಕ್ವೇರ್ ಮೀಟ್ರ್ ಫಿಫ್ಟಿ ಆಗಿದೆ ಅಂದರೆ ವಿಸ್ತೀರ್ಣ ಏನಾಗುತ್ತೆ ತರ್ಟಿ ಥೌಸಂಡ್ ಡಿವೈಡೆಡ್ ಬೈ ಫಿಫ್ಟಿ ಆಗುತ್ತೆ ಸೊ ನೋಡಿರಿ ಈ ಸೊನ್ನೆ ಈ ಸೊನ್ನೆ ಕ್ಯಾನ್ಸಲ್ ಆಗುತ್ತೆ ಐದೊಂದಲೆ ಐದು ಆರ್ಲೆ ಸೊ ಆಯಿತದ ವಿಸ್ತೀರ್ಣ ಎಷ್ಟಾಯ್ತಪ್ಪ ಆರುನೂರು ಆಯಿತು ಸೊ ವಿಸ್ತೀರ್ಣ ಆರು ಆಯಿತು ಬಟ್ ನಮಗೇನು ಕೇಳಿದ್ದಾರೆ ಫೆನ್ಸಿಂಗ್ ಕೇಳಿದ್ದಾರೆ ಈ ಫೆನ್ಸಿಂಗ್ ಹಾಕೋಕ್ಕೆ ಎಷ್ಟು ದುಡ್ಡು ಬೇಕು ಅಂತ ಸೊ ಫೆನ್ಸಿಂಗ್ ಬೇಕಂದ್ರೆ ನಾವೇನು ಕಂಡುಹಿಡಿಬೇಕು ಸುತ್ತಳತೆಯನ್ನು ಕಂಡುಹಿಡಿಬೇಕು ಸೊ ಸುತ್ತಳತೆದ ಫಾರ್ಮುಲಾ ಏನಿದೆ ಟೂ ಇಂಟು ಎಕ್ಸ್ ಪ್ಲಸ್ ವೈ ಇದೆ ಸೊ ನೀವು ಸುತ್ತಳತೆ ಕಂಡು ಮೇಲೆ ಇಂಟು ಟ್ವೆಂಟಿ ಫೈವ್ ಮಾಡಿದ್ರೆ ನಿಮಗೆ ಎಷ್ಟು ದುಡ್ಡು ಖರ್ಚು ಆಗುತ್ತೆ ಅಂತ ಗೊತ್ತಾಗತ್ತೆ ಸೊ ನೋಡ್ರಿ ಸೊ ಆಯಿತದ ವಿಸ್ತೀರ್ಣದ ಫಾರ್ಮುಲಾ ಏನು ಎಕ್ಸ್ ಇಂಟು ವೈ ಸೊ ನಾನೇನು ಮಾಡ್ತೀನಿ ಅಂದರೆ ಉದ್ದ ಇಂಟು ಅಗಲ ಸೊ ಉದ್ದನ ನಾನು ತ್ರೀ ಎಕ್ಸ್ ಅಂತ ಕನ್ಸಿಡರ್ ಮಾಡ್ತೀನಿ ಅಗಲ ನಾನು ಟು ಎಕ್ಸ್ ಅಂತ ಕನ್ಸಿಡರ್ ಮಾಡ್ತೀನಿ ಸೊ ತ್ರೀ ಎಕ್ಸ್ ಇಂಟು ಟೂ ಎಕ್ಸ್ ಇಕ್ವಲ್ ಟು ಎಷ್ಟಾಗುತ್ತಪ್ಪ ಸಿಕ್ಸ್ಟ್ ಸಿಕ್ಸ್ ಹಂಡ್ರೆಡ್ ಆಗುತ್ತೆ ಸೊ ನೋಡಿರಿ ಮೂರೊಂದಲೇ ಮೂರು ಎರಡು ನೂರಲೇ ಎರಡೊಂದಲೆ ಎರಡು ನೂರಲೆ ಸೊ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು ಎಷ್ಟಾಗತ್ತದ್ರೆ ನೂರಾಗುತ್ತೆ ಎಕ್ಸ್ ಈಕ್ವಲ್ ಟು ಎಷ್ಟಾಗತ್ತಪ್ಪ ಹತ್ತಾಗುತ್ತೆ ಸೊ ನಿಮಗೆ ಆಯಿತದ ಉದ್ದ ಮತ್ತೆ ಆಗಲ ಗೊತ್ತಾಯಿತು ಆಯ್ತದ ಉದ್ದ ಎಷ್ಟಿದೆ ಮೂವತ್ತಿದೆ ಅಗಲ ಇಪ್ಪತ್ತಿದೆ ಸುತ್ತೆ ಎಷ್ಟಾಗತ್ತೆ ನೋಡ್ರಿ ಟೂ ಇಂಟು ಮೂವತ್ತು ಪ್ಲಸ್ ಇಪ್ಪತ್ತು ಟೂ ಇಂಟು ಮೂವತ್ತು ಪ್ಲಸ್ ಇಪ್ಪತ್ತು ಮಾಡಿದ್ರೆ ಐವತ್ತಾಗುತ್ತೆ ಸುತ್ತಳತೆ ಎಷ್ಟಾಯ್ತಪ್ಪ ಹಂಡ್ರೆಡ್ ಆಗುತ್ತೆ ಸೊ ಇದು ಸುತ್ತಾಳಿತೆ ಆಯಿತು ಇದಕ್ಕೆ ಬೇಲೆ ಹಾಕೋಕ್ಕೆ ಪ್ರತಿ ಮೀಟ್ರಿಗೆ ಎಷ್ಟಾಗುತ್ತೆ ಇಪ್ಪತ್ತೈದು ರೂಪಾಯಿ ಆಗುತ್ತೆ ಸೊ ಇಂಟು ಟ್ವೆಂಟಿ ಫೈವ್ ಮಾಡಿರಿ ಹಂಡ್ರೆಡ್ ಇಂಟು ಟ್ವೆಂಟಿ ಫೈವ್ ಮಾಡಿದರೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಸೊ ಇಲ್ಲಿ ಉತ್ತರ ಏನಾಗುತ್ತೆ ಅಂದರೆ ಆಪ್ಷನ್ ನಂಬರ್ ಎ ಆಗುತ್ತೆ ಸೊ ನೋಡಿರಿ ಈ ಕ್ವಶನಲ್ಲಿ ಏನು ಮಾಡಿದಾರೆ ಅಂದರೆ ಫಸ್ಟು ಈ ಕ್ವಶನಲ್ಲಿ ಏನು ಮಾಡಿದಾರೆ ಅಂದರೆ ಫ್ಲಸ್ಟು ನಿಮಗೆ ವಿಸ್ತೀರ್ಣದ್ದು ಇದು ಕೊಟ್ಬಿಟ್ಟಿದ್ದಾರೆ ಸೊ ನೀವೇನು ಮಾಡಬೇಕು ಖರ್ಚ್ ಖರ್ಚಿನಲ್ಲಿ ಅದನ್ನು ಕಂಡು ಹಿಡಿದ್ರೆ ವಿಸ್ತೀರ್ಣ ಸಿಗುತ್ತೆ ಖರ್ಚಲ್ಲಿ ನೀವೇನಾದರೂ ಪರ್ ಸ್ಕ್ವೇರ್ ಮೀಟ್ರಿಗೆ ಎಷ್ಟಾಗುತ್ತೆ ಅಂತ ಗೊತ್ತಿದೆಯಲ್ಲ ಅದನ್ನು ಡಿವೈಡ್ ಮಾಡಿದ್ರೆ ನಿಮಗೆ ವಿಸ್ತೀರ್ಣ ಸಿಗುತ್ತೆ ಆ ವಿಸ್ತೀರ್ಣ ತೊಗೊಂಡು ನೀವೇನು ಮಾಡಬೇಕಂದ್ರೆ ಉದ್ದ ಮತ್ತು ಅಗಲ ಕಂಡುಹಿಡಿಯಬೇಕು ಉದ್ದ ಮತ್ತು ಅಗಲ ಕಂಡುಹಿಡಿದ ಮೇಲೆ ನೀವು ಸುತ್ತಾಡ್ತಾ ಕಂಡು ಹಿಡಿತೀರ ಮೇಲೆ ಆದಮೇಲೆ ಫೆನ್ಸಿಂಗಿಗೆ ಇಪ್ಪತ್ತೈದು ಮೀಟ್ರ್ ಇಪ್ಪತ್ತೈದು ರೂಪಾಯಿ ಒಂದು ಆದರೆ ನೂರು ಮೀಟ್ರಿಗೆ ಎಷ್ಟಾಗುತ್ತೆ ಅಂತ ಕಂಡು ಹಿಡಬೇಕು ಆವಾಗ ಉತ್ತರ ಎಷ್ಟು ಬರುತ್ತಪ್ಪ ಅಂದರೆ ಎರಡು ಸಾವಿರದ ರೂಪಾಯಿ ಬರುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ ಇಫ್ ಎಕ್ಸ್ ಇಂಟು ಒನ್ ಬೈ ಎಕ್ಸ್ ಈಕ್ವಲ್ ಟು ಫೈವ್ ಫೈನ್ ದ ವ್ಯಾಲ್ಯೂ ಆಫ್ ಸ್ಕ್ವೇರ್ ಪ್ಲಸ್ ಒನ್ ಬೈ ಎಕ್ಸ್ ಸ್ಕ್ವೇರ್ ಸೇಮ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಒನ್ ಬೈ ಎಕ್ಸ್ಕ್ವೇರ್ ವ್ಯಾಲ್ಯೂ ಎಷ್ಟು ಅಂತ ಕೇಳಿದ್ದಾರೆ ಸೊ ನೋಡಿರಿ ಎಕ್ಸ್ ಇಂಟು ಒನ್ ಬೈ ಎಕ್ಸ್ ಈಸ್ ಈಕ್ವಲ್ ಟು ಫೈವ್ ಆದರೆ ನೀವೇನು ಕಂಡುಹಿಡಬೇಕು ಎಕ್ಸ್ ಸ್ಕ್ವೇರ್ ಪ್ಲಸ್ ಒನ್ ಬೈ ಎಕ್ಸ್ ಸ್ಕ್ವೇರ್ ವ್ಯಾಲ್ಯೂ ಕಂಡು ಸೊ ನಾನು ಎಕ್ಸನ್ನ ಏನಂತ ಮಾಡ್ತೀನಿ ಎ ಅಂತ ಕನ್ಸಿಡರ್ ಮಾಡ್ತೀನಿ ಒನ್ ಬೈ ಎಕ್ಸ್ನ ಬಿ ಅಂತ ಕನ್ಸಿಡರ್ ಮಾಡ್ತೀನಿ ಸೊ ಇವಾಗ ನಾವೇನು ಕಂಡುಹಿಡಬೇಕಪ್ಪ ಅಂದರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಕಂಡುಹಿಡಬೇಕು ಸೊ ನಿಮಗೆ ಗೊತ್ತಿದೆ ಏನಪ್ಪ ಅಂದರೆ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಏನಿದೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಟೂ ಎ ಬಿ ಇದೆ ಸೊ ನೋಡಿರಿ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಈಕ್ವಲ್ ಟು ಏನಾಗುತ್ತೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಟು ಎ ಬಿ ಸೊ ನನಗೆ ಎ ಪ್ಲಸ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಬೇಕಂದ್ರೆ ಏನಾಗತ್ತಪ್ಪ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಪ್ಲಸ್ ಟೂ ಎ ಬಿ ಆಗುತ್ತೆ ಸೊ ನೋಡ್ರಿ ಇಲ್ಲಿ ಸಬ್ಸ್ಟ್ಯೂಟ್ ಮಾಡೋಣ ಎ ಮೈನಸ್ ಬಿ ಅಂದರೆ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಇಂಟು ಒನ್ ಬೈ ಎಕ್ಸ್ ಎಷ್ಟಿದೆ ಫೈವ್ ಇದೆ ಫೈವ್ ಸ್ಕ್ವೇರ್ ಪ್ಲಸ್ ಟೂ ಇಂಟು ಎ ಏನಿದೆ ಇಲ್ಲಿ ಎಕ್ಸ್ ಇದೆ ಇಂಟು ಒನ್ ಬೈ ಎಕ್ಸ್ ಏನು ಇದು ಬಿ ಏನಿದೆಪ್ಪ ಒನ್ ಬೈ ಎಕ್ಸ್ ಇದೆ ಸೊ ನೋಡ್ರಿ ಇ ಎಕ್ಸ್ ಇ ಎಕ್ಸ್ ಕ್ಯಾನ್ಸಲ್ ಆಯಿತು ಸೊ ಇಪ್ಪತ್ತೈದು ಸ್ಕ್ವೇರ್ ಎಷ್ಟಾಗತ್ತಪ್ಪ ನಿಮಗೆ ಸಾರಿ ಐದು ಸ್ಕ್ವೇರ್ ಎಷ್ಟಾಗುತ್ತೆ ಆಗುತ್ತೆ ಪ್ಲಸ್ ಟೂ ಮಾಡಿದಾಗ ಎಷ್ಟು ಬರುತ್ತೆ ಟ್ವೆಂಟಿ ಸೆವೆನ್ ಬರುತ್ತೆ ಸೊ ಉತ್ತರ ಏನಾಗುತ್ತೆ ಅಂದರೆ ಆಪ್ಷನ್ ನಂಬರ್ ಬಿ ಆಗುತ್ತೆ ಸೊ ಇಲ್ಲಿ ನೀವೇನಂದರೆ ಸ್ವಲ್ಪ ಮ್ಯಾಚ್ ಫಾರ್ಮುಲಾಸನ್ನು ನೆನ್ಪಿಟ್ಕೋಬೇಕಾಗುತ್ತೆ ಯಾಕಂದರೆ ಈ ಎಕ್ಸಾಮಲ್ಲಿ ಮ್ಯಾಥಮೆಟಿಕ್ಸ್ ಮೇಲೂ ತುಂಬ ಕ್ವಶನ್ಸ್ ಇದೆ ಮೆಂಟಲ್ ಅಬಿಲಿಟಿ ಜೊತೆಗೆ ಮ್ಯಾಥಮೆಟಿಕ್ಸ್ ಮೇಲೂ ಕ್ವಶನ್ಸ್ ಕೇಳಿದರೆ ಹಾಗಾಗಿ ಮ್ಯಾಥಮೆಟಿಕಲ್ ಫಾರ್ಮುಲ್ಸ ನೀವು ನೆನ್ಪಿಟ್ಕೊಳ್ಳೋದು ತುಂಬ ಯೂಸ್ಫುಲ್ ಆಗುತ್ತೆ ನೋಡಿರಿ ನಾನು ಮ್ಯಾಥಮೆಟಿಕಲ್ ಫಾರ್ಮುಲಸನ್ನು ನೆನ್ಪಿಟ್ಕೊಂಡಿದ್ದಕ್ಕೆ ಎಷ್ಟು ಈಸಿಯಾಗಿ ಪ್ರಾಬ್ಲಮ್ನ ಸಾಲ್ವ್ ಮಾಡಿದೆ ಸೊ ಇಲ್ಲಿ ಉತ್ತರ ಆಪ್ಷನ್ ನಂಬರ್ ಬಿ ಆಗುತ್ತೆ ನೆಕ್ಸ್ಟ್ ನೋಡಿರಿ ಒನ್ ಪೇಜ್ ಈಸ್ ಟ್ರಾನ್ ಫ್ರಮ್ ಎ ಬುಕ್ಲೆಟ್ ಹೂಸ್ ಪೇಜಸ್ ಆರ್ ನಂಬರ್ಡ್ ಇನ್ ದ ಯೂಶುವಲ್ ಮ್ಯಾನೆ ಇನ್ ದ ಯೂಶುವಲ್ ಮ್ಯಾನರ್ ಸ್ಟಾರ್ಟಿಂಗ್ ಫ್ರಮ್ ದ ಫಸ್ಟ್ ಪೇಜ್ ಆ್ಯಸ್ ಒನ್ ದ ಸಮ್ ಆಫ್ ದ ನಂಬರ್ಸ್ ಆನ್ ದ ರಿಮೈನಿಂಗ್ ಪೇಜಸ್ ಈಸ್ ಒನ್ ನೈಂಟಿ ಫೈವ್ ದ ಟಾರ್ನ್ ಪೇಜ್ ಕಂಟೆಂಟ್ ವಿಚ್ ಆಫ್ ದ ಫಾಲೋವಿಂಗ್ ನಂಬರ್ಸ್ ಅಂತ ಕೇಳಿದರೆ ಕನ್ನಡದಲ್ಲಿ ಹೇಳ್ತೀನಿ ನೋಡ್ರಿ ಸಾಮಾನ್ಯ ರೀತಿಯಲ್ಲಿ ಒಂದರಿಂದ ಆರಂಭಿಸಿ ಪುಟಗಳಿಗೆ ಸಂಖ್ಯೆಯನ್ನು ನೀಡಿದಂಥ ಒಂದು ಕಿರುಪುಸ್ತಕದ ಒಂದು ಪುಟವನ್ನು ಹರಿಯಲಾಗಿದೆ ಉಳಿದ ಪುಟಗಳ ಸಂಖ್ಯೆಯು ಉಳಿದ ಪುಟಗಳ ಸಂಖ್ಯೆಯ ಒಟ್ಟು ಮತ್ತು ನೂರ ತೊಂಬತ್ತೈದು ಆದರೆ ಹರಿದ ಪುಟದ ಸಂಖ್ಯೆ ಈ ಕೆಳಗಿನಲ್ಲಿ ಯಾವುದು ಅಂತ ಕೇಳಿದಾರೆ ಸೊ ಒಂದು ಬುಕ್ಕಲ್ಲಿ ಏನು ಮಾಡಿದಾರಪ್ಪ ಅಂದರೆ ನಂಬರ್ಸ್ ಮಾಡಿದ್ದಾರೆ ಒನ್ ಟು ತ್ರೀ ಫೋರ್ ಅಂತೇಳಿ ಒಂದು ಪೇಜಿ ಒಂದು ಎರಡು ಮೂರು ನಾಲ್ಕು ಅಂತ ಮಾಡಿದ್ದಾರೆ ಸೊ ಇವುಗಳ ಮೊತ್ತ ಎಷ್ಟಾಗಿದೆ ಅಂದರೆ ನೂರ ತೊಂಬತ್ತೈದಾಗಿದೆ ಯಾವುದು ಬಿಟ್ಟಪ್ಪ ಅಂದರೆ ಒಂದು ಅವರು ಹರಿದಾಕಿದ್ದಾರೆ ಆ ಪೇಜ್ ಬಿಟ್ಟು ಉಳಿದಂಥ ಮೊತ್ತ ಎಷ್ಟಿದೆ ಅಂದರೆ ನೂರ ತೊಂಬತ್ತೈದಿದೆ ಹಾಗಾದರೆ ಹರಿದಂಥ ಪೇಜ್ ಯಾವುದು ಅಂತ ಕೇಳಿದ್ದಾರೆ ಸೊ ನೋಡ್ರಿ ನಿಮಗೆಲ್ಲ ಒಂದು ಫಾರ್ಮುಲಾ ಗೊತ್ತಿದೆ ಸಮ್ ಆಫ್ ಎನ್ ನ್ಯಾಚುರಲ್ ನಂಬರ್ಸ್ ಈಸ್ ಈಕ್ವಲ್ ಟು ಎನ್ ಇಂಟು ಎನ್ ಪ್ಲಸ್ ಒನ್ ಬೈ ಟು ಆಗುತ್ತೆ ಸೊ ನೋಡಿರಿ ಇಲ್ಲಿ ನಾವು ಹೆಣ್ಣನ್ನು ಫಸ್ಟಿಗೆ ಏನು ಮಾಡೋಣ ಅಂದರೆ ನೈಂಟೀನ್ ಅಂತ ಕನ್ಸಿಡರ್ ಮಾಡೋಣ ನೈನ್ಟೀನ್ ಇಂಟು ಟ್ವೆಂಟಿ ಡಿವೈಡೆಡ್ ಬೈ ಟು ಎರಡೊಂದಲೆ ಎರಡು ಹತ್ತಲೇ ಸೊ ಒನ್ ನೈಂಟಿ ಆಯಿತು ಸೊ ಇದು ಒನ್ ನೈಂಟಿ ಫೈವ್ಗಿಂತ ಕಮ್ಮಿ ಆಯಿತು ಸೊ ಅರ್ಧಂಥ ಪೇಜ್ಗಿಂತ ಕಮ್ಮಿ ಆಯಿತು ಹಾಗಾಗಿ ಇದು ಆಗಲ್ಲ ನೆಕ್ಸ್ಟು ಟ್ವೆಂಟಿ ಅಂತ ಕನ್ಸಿಡರ್ ಮಾಡೋಣ ಟ್ವೆಂಟಿ ಇಂಟು ಟ್ವೆಂಟಿ ಒನ್ ಡಿವೈಡೆಡ್ ಬೈ ಟು ಎರಡೊಂದಲೆ ಎರಡು ಹತ್ತಲೆ ಸೊ ಎಷ್ಟಾಯ್ತಪ್ಪ ಎರಡು ನೂರ ಹತ್ತಾಯಿತು ಸೊ ಇದೇ ನಮ್ಮದು ಪೇಜಸ್ ಆ ಬುಕ್ಕಲ್ಲಿ ಎಷ್ಟು ಪೇಜ್ ಇದೆ ಅಂದರೆ ಇಪ್ಪತ್ತು ಪೇಜ್ ಇದೆ ಸೊ ಟೋಟಲ್ ಪೇಜ್ ನಂಬರ್ಸ್ ಕೂಡಿದರೆ ಆ ಅಮೌಂಟ್ ಎಷ್ಟಾಗುತ್ತೆ ಅಂದರೆ ಎರಡು ನೂರ ಹತ್ತಾಗುತ್ತೆ ಸೊ ನಮಗೆ ಆ ಪೇ ಅರ್ಧಂಥ ಪೇಜ್ ಬಿಟ್ಟು ಉಳಿದಂಥ ಪೇಜ್ಗಳ ಮೊತ್ತ ಎಷ್ಟಿದೆ ನೂರ ತೊಂಬತ್ತೈದು ಇದೆ ಸೊ ಅರ್ಧಂಥ ಪೇಜ್ ಎಷ್ಟಿದೆ ಅಂತ ಕಂಡು ನಾವು ಏನು ಮಾಡ್ತೀವಿ ಅಂದರೆ ಎರಡು ನೂರ ಹತ್ತರಲ್ಲಿ ನೂರ ತೊಂಬತ್ತೈದನ್ನ ಮೈನಸ್ ಮಾಡ್ತೀವಿ ಸೊ ನೂರ ತೊಂಬತ್ತೈದು ಕಳೆದ್ರೆ ಎಷ್ಟು ಉಳಿಯುತ್ತೆ ಪೇಲಿ ಹದಿನೈದು ಉಳಿಯುತ್ತೆ ಸೊ ನೋಡಿರಿ ಯಾವ ಎರಡು ಸಂಖ್ಯೆಗಳ ಮೊತ್ತ ಹದಿನೈದು ಸಿಗುತ್ತೆ ನಿಮಗೆ ಅದೇ ನಿಮ್ಮ ಆನ್ಸರ್ ಆಗಿರುತ್ತೆ ಐದು ಪ್ಲಸ್ ಆರು ಹನ್ನೊಂದು ಆಗುತ್ತೆ ಇದಾಗಲ್ಲ ಏಳು ಪ್ಲಸ್ ಎಂಟು ಕುಡಿಸಿದರೆ ಹದಿನೈದು ಆಗುತ್ತೆ ಇದಾಗುತ್ತೆ ಒಂಬತ್ತು ಪ್ಲಸ್ ಹತ್ತು ಹತ್ತೊಂಬತ್ತು ಆಗುತ್ತೆ ಹನ್ನೊಂದು ಪ್ಲಸ್ ಹನ್ನೆರಡು ಇಪ್ಪತ್ತ್ಮೂರು ಆಗುತ್ತೆ ಹಾಗಾದರೆ ಉತ್ತರ ಏನಪ್ಪ ಅಂದರೆ ಆಪ್ಷನ್ ನಂಬರ್ ಬಿ ಆಗುತ್ತೆ ಸೊ ಇಲ್ಲೂ ಕೂಡ ನೋಡಿರಿ ಸಮ್ ಆಫ್ ದ ಎನ್ ನ್ಯಾಚುರಲ್ ನಂಬರ್ಸ್ ಈ ಫಾರ್ಮುಲಾ ನಿಮಗೆ ತುಂಬ ಇಂಪಾರ್ಟೆಂಟು ಸೊ ಏನಿದೆ ಅಂದರೆ ಎನ್ ಇಂಟು ಎನ್ ಪ್ಲಸ್ ಒನ್ ಡಿವೈಡೆಡ್ ಬೈ ಟೂ ಆಗುತ್ತೆ ಸೊ ಇದು ಇವತ್ತಿನ ಸೆಷನ್ನು ನೆಕ್ಸ್ಟ್ ಸೆಷನಲ್ಲಿ ಪಾರ್ಟ್ ತ್ರೀನ ಮಾಡೋಣ ಸೊ ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು